ಯಾವ ಪರಮ ದಯಾನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಆಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರುಪರಂಪರೆಗೆ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ಈ ಪುಣ್ಯಕ್ಷೇತ್ರದ ಈ ತಪೋವನದ ಒಡೆಯನಾಗಿರುವಂಥ ಮಹಾ ಮಹಿಮಾಶಾಲಿಯಾದ ಸಿದ್ಧಪುರುಷನಾದ ನಂಬಿದ ಸಮಸ್ತ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷನಾಗಿರುವಂಥ ಎಲ್ಲ ಮುಮುಕ್ಷುಗಳ ಪಾಲಿಗೆ ಮೋಕ್ಷವನ್ನು ನೀಡುವ ಮೋಕ್ಷ ಚಿಂತಾಮಣಿಯಾಗಿರುವಂಥ ಜಗದ್ಗುರು ಕಾಡಸಿದ್ಧೇಶ್ವರರನ್ನ ಸದಾವಕಾಲ ಅವರ ಒಡನಾಟದಲ್ಲಿ ಇದ್ದು ಭಾವೈಕ್ಯದ ಸಂದೇಶವನ್ನು ಬೀರಿರುವಂಥ ಈ ಭಾಗದ ಶ್ರೇಷ್ಠ ಸೂಫಿ ಸಂತರಾದಂಥ ಹಜರತ ಪೀರ್ ಸಾಹೇಬರನ್ನು ಹಜರತ ವಡಗೇರಿ ಸಾಹೇಬರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಈ ಗ್ರಂಥದ ಕರ್ತೃಗಳಾಗಿರುವಂಥ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವಂಥ ಈ ದೇವಸ್ಥಾನದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಇವತ್ತಿನ ದಾಸೋಹ ಸೇವೆಯನ್ನು ವಹಿಸಿಕೊಂಡಿರುವಂಥ ದಾಸೋಹ ಮೂರ್ತಿಗಳಾದ ಪುಣ್ಯಾತ್ಮರಾದ ಶ್ರೀ ತಮ್ಮಣ್ಣ ಸಿದ್ದಪ್ಪ ಮಾನೆ ಹಾಗೂ ಸನ್ಮಾನ ಶ್ರೀ ಕಲ್ಲಪ್ಪ ಕಾರಾಜಣಗಿ ಹಾಗೆಯೇ ಶ್ರೀಮತಿ ಲಕ್ಕವ್ವ ಜಾಗವಾಣಕರ್ ಇವರಿಗೆ ಶರಣೆಂದು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ತನು ಮನ ಧನ ಸಮರ್ಪಿಸಿ ಸತತ ಸೇವೆಯನ್ನು ಮಾಡ್ತಾ ಬಂದಿರುವಂಥ ಎಲ್ಲ ಸೇವಕರಿಗೂ ಯುವಕರಿಗೂ ಇಲ್ಲಿ ಸೇರಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೂ ಮಹಾನುಭಾವರಿಗೂ ಆಧ್ಯಾತ್ಮ ಜಿಜ್ಞಾಸುಗಳಿಗೂ ಸಂಗೀತ ಬಳಗದ ಎಲ್ಲ ಸದಸ್ಯರಿಗೂ ಇಲ್ಲಿ ಸೇರಿರುವಂಥ ಯಾವತ್ತೂ ಎಲ್ಲ ಎನ್ನ ಸಮಸ್ತ ತಾಯಂದಿರಿಗೂ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಮ್ಮ ಆಯುಷ್ಯದಲ್ಲಿ ಒದಗಿ ಬಂದಿರುವಂಥ ಅತ್ಯಂತ ಮಹತ್ವಪೂರ್ಣವಾದ ಈ ವರಪುಣ್ಯಮಯವಾದ ಸುಸಮಯದಲ್ಲಿ ದಿನಾಲು ಸಾಯಂಕಾಲ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಸೂತ್ರ ರೂಪವಾದ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಗುರುರಾಯನ ಅನುಗ್ರಹದಿಂದ ನಿಮ್ಮೆಲ್ಲರ ಮುಂದೆ ನುಡಿ ನೈವೇದ್ಯವನ್ನು ಮಾಡ್ತಾ ಬಂದಿದ್ದೇವೆ.
ಪುಣ್ಯಾತ್ಮರೇ, ದಿನಾಲೂ ಸಾಯಂಕಾಲ ಚಿಂತನೆಯನ್ನು ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ನಿನ್ನಿನ ದಿವಸ ಯಾವ ವಿಷಯ ಸಾಗಿಕೊಂಡು ಬಂದಿತ್ತು ಅಂತ ಕೇಳಿದರೆ, ಮದವನ್ನು ಜಯಿಸು ಅನ್ನೋ ಬಗ್ಗೆ ಹೇಳ್ಕೊಂಡು ಬಂದೀವಿ. ಇವತ್ತು ಅದರ ಮುಂದಿನ ಒಂದು ವಾಕ್ಯ ಅಂದರೆ, ಈ ಅರಿಷಡ್ ವರ್ಗಗಳು ಅಂತ ಆರು ದುಷ್ಟ ದುರ್ಗುಣಗಳು ಅಂತೇನದಾವಲ್ಲ, ಕಾಮಾದಿಗಳನ್ನು ಜಯಿಸು ಅಂತ ಶ್ರೀಮನ್ ನಿಜಗುಂಡ ಶಿವಯೋಗಿಗಳು ಹೇಳಿರುವಂಥ ವಿಷಯ. ಅದರಲ್ಲಿ ಕೊನೆಯದಾಗಿರುವಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಆದ ಬಳಿಕ ಇವತ್ತು ಚಿಂತನೆ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ, ಮತ್ಸರವನ್ನು ಜಯಿಸು ಅಂತ ಹೇಳಿ. ಈ ಮತ್ಸರವನ್ನು ನೀನು ಜಯಿಸಿದಿ ಅಂತಂದರೆ ಪರಮಶಾಂತಿಯನ್ನು ಪಡಿತೀಯಪ್ಪ ನೀನು, ಇರುವ ಎಲ್ಲ ಪ್ರತಿಬಂಧಕಗಳು ದೂರಾಗಿ ಬಿಡುತ್ತವೆ, ಭಗವತ್ ಸಾಕ್ಷಾತ್ಕಾರ ಈ ಜನ್ಮದಲ್ಲಿಯೇ ಪಡೆದುಕೊಂಡು ವರಮೋಕ್ಷವನ್ನು ನೀನು ಹೊಂತಾ ಇದ್ದಿ, ಆದ್ದರಿಂದ ಮತ್ಸರವನ್ನು ಜಯಿಸು ಅಂತ ಹೇಳ್ಕೊಂಡು ಬರ್ತಾನೆ. ಇಲ್ಲೇ ನಾವು ಚಿಂತನೆ ಮಾಡುವಂಥ ವಿಷಯ ಏನು ಅಂತ ಕೇಳಿದರೆ, ಮತ್ಸರ ಅಂತಂದರೆ ಏನು, ಮತ್ಸರದ ಸ್ವರೂಪ ಹೇಗೆ ಇರ್ತೈತಿ, ಆ ಬಳಿಕ ಆ ಮತ್ಸರ ನಮ್ಮಿಂದ ಎಂಥ ಹೀನ ಕಾರ್ಯವನ್ನು, ಪಾಪದ ಕಾರ್ಯವನ್ನು ಮಾಡಿಸ್ತೈತಿ, ಅದರ ಫಲ ನಾವೇ ಅನುಭವಿಸಬೇಕಾಗ್ತದೆ. ಆಮೇಲೆ ಆ ಮತ್ಸರವನ್ನು ನಾವು ಹೇಗೆ ಜಯಿಸಬೇಕು, ಇಷ್ಟೆಲ್ಲ ಇವತ್ತಿನ ಚಿಂತನದ ವಿಷಯ. ಇದಾದ ಬಳಿಕ ನಾಳಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಸೂಚನೆ ಕೊಡುವಂಥ ಒಂದು ಬಹಳ ಮುಖ್ಯ ವಿಷಯ, ಅದನ್ನು ತಾವೆಲ್ಲ ಸಾವಧಾನದಿಂದ ಶ್ರವಣ ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಒಂದು ತಿಂಗಳ ಪರ್ಯಂತರ ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಸಾಗಿಕೊಂಡು ಬಂತು. ಇವತ್ತು ಸಾಯಂಕಾಲ ಕಾರ್ಯಕ್ರಮ ಮುಗಿದ ಬಳಿಕ ಬೆಳಿಗ್ಗೆ ಸಮಾರೋಪ ಸಮಾರಂಭ ಅಂತ ನಡೀತದೆ, ಪ್ರವಚನದ ಮಂಗಲ ಮಹೋತ್ಸವ ಅಂತ ಬರ್ತದೆ. ಆ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೋ ಏನೇನು ಅದರ ಬಗ್ಗೆ ಆ ಬಳಿಕ ಹೇಳೋಣ. ಈಗ ವಿಷಯದ ಕಡೆ ನಾವು ಲಕ್ಷ್ಯವನ್ನು ಕೊಡೋಣ. ಮತ್ಸರ, ಮತ್ಸರ ಅಂತ ಯಾವುದಕ್ಕೆ ಅನ್ನಬೇಕು ಅಂತ ಕೇಳಿದರೆ, ಅದಕ್ಕೆ ಇಷ್ಟು ಸುಂದರವಾಗಿ ಬರ್ಕೊಂಡು ಬರ್ತಾರೆ ಒಂದೆರಡು ಲಕ್ಷಣಗಳನ್ನು ತಾವು ಬಹಳ ಗಮನ ಕೊಟ್ಟು ಕೇಳಬೇಕಿದನ್ನು. ಮತ್ಸರ ಅಂತಂದರೆ ಸರಳ ಮಾತಿನೊಳಗೆ ನಿಮಗೆ ಹೇಳಬೇಕು ಅಂತಂದರೆ ಅದಕ್ಕೆ ಅಸೂಯೆ ಅಂತ ಕರೀತಾರೆ. ಅಸೂಯೆ, ನಿಮಗೆ ಇದು ತಿಳಿಲಿಲ್ಲ ಅಂತಂದರೆ ಗ್ರಾಮೀಣ ಭಾಷಾದೊಳಗೆ ಹೇಳಬೇಕಂದ್ರೆ ಈ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಹೊಟ್ಟೆಯಾಗಿನ ಕಿಚ್ಚು ಅದು, ಇದಕ್ಕೂ ಮತ್ಸರ ಅಂತ ಕರೀತಾರೆ. ಬೇಡ ಅಸಂತೋಷ ಅಂತ ಹೇಳಿ, ಅಸಂತೋಷ ಸಮಾಧಾನ ಇರಂಗಿಲ್ಲ ಅಂಥ ಒಂದು ಗುಣ ಅದು, ಸಮಾಧಾನದಿಂದ ಇರುಗೋಡಂಗನೇ ಇಲ್ಲದು ಯಾವುದು, ಮತ್ಸರ. ಹಾಗಾಗಿ ಅದನ್ನು ಅಪ ನೀನು ಜಯಿಸು ಅಂತ ಹೇಳ್ತಾರೆ. ಮೊದಲ ಮತ್ಸರ ಅಂತ ಯಾವುದಕ್ಕೆ ಅನ್ನಬೇಕು ಅನ್ನೋದನ್ನು ಹೇಳಿದ ಬಳಿಕ ಅದು ನಮ್ಮಲ್ಲಿ ಐತೋ ಇಲ್ಲೋ ಅನ್ನೋದನ್ನು ತಿಳ್ಕೊಳಕ್ಕೆ ಬರ್ತದೆ. ನಮ್ಮಲ್ಲಿ ಏನು ಭಾಳ ಐತೋ ಏನು ಕಡಿಮೆ ಐತೋ ಅದನ್ನು ತಿಳ್ಕೊಳಕ್ಕೂ ಬರ್ತೈತಿ, ಅದನ್ನು ಕಳ್ಕೊಳಕ್ಕೂ ಬರ್ತೈತಿ. ಹಂಗಾರೆ ಮತ್ಸರ ಅಂದರೆ ಏನು ಅಂತ ಕೇಳಿದರೆ, ಪರೋತ್ಕರ್ಷ
असहनपूर्वक स्व उत्कर्ष वांछा मत्सर अंत ಒಬ್ಬ ಬಹಳ ದೊಡ್ಡ ತತ್ವಜ್ಞಾನಿ ಸಂಶೋಧಕ ಇದರ ಸ್ವರೂಪವನ್ನು ಬರೀತಾನೆ. ಬಹಳ ದೊಡ್ಡ ಸಂಶೋಧಕ ಮತ್ಸರ ಅಂದ್ರೆ ಆ ಗುಣಗಳನ್ನು ಕಂಡು ಹಿಡಿಬೇಕಿರಲ್ಲ, ಅದಕ್ಕೆ ಹೇಳ್ತಾನವ ಪರೋತ್ಕರ್ಷ ಅಸಹನ ಪೂರ್ವಕ. ಪರೋತ್ಕರ್ಷ ಅಂತಂದ್ರೆ ಇನ್ನೊಬ್ಬರ ಏಳಿಗೆ, ಇನ್ನೊಬ್ಬರ ಅಭಿವೃದ್ಧಿ ನೋಡಿ ಸಹನ ಮಾಡ್ಕೊಳಕ್ ಆಗಂಗಿಲ್ಲ. ಇನ್ನೊಬ್ಬರ ವೈಭವ, ಇನ್ನೊಬ್ಬರ ಸಂಪತ್ತು, ಇನ್ನೊಬ್ಬರ ವಿದ್ಯಾ ಬುದ್ಧಿ, ಇನ್ನೊಬ್ಬರ ಏಳಿಗೆ, ಇನ್ನೊಬ್ಬರು ಅಭಿವೃದ್ಧಿ ಹೊಂತ ಇದ್ರು ಅಂತಂದ್ರೆ ಅವ್ರನ್ನ ನೋಡೆ ಸಹನ ಮಾಡ್ಕೊಳಕ್ ಆಗಂಗಿಲ್ಲ. ಅದು ಮತ್ಸರದ ಸ್ವಭಾವ, ಅದು ಸಹನ ಮಾಡ್ಕೊಳಕ್ ಆಗಂಗಿಲ್ಲ. ಅಸಹನ ಪೂರ್ವಕ ಸಹನ ಮಾಡ್ಕೊಳಕ್ ಆಗಂಗಿಲ್ಲ. ಮತ್ತೆ ಅಪೇಕ್ಷೆ ಏನಿರ್ತತಿ ಅಂತ ಕೇಳಿದ್ರೆ ಸ್ವ ಉತ್ಕರ್ಷ ವಾಂಛ, ಅವನಿಗಿಂತಲೂ ನನ್ನ ಅಭಿವೃದ್ಧಿ ನನ್ನ ಏಳಿಗೆ ಆಗಬೇಕು, ನನ್ನ ಮುಂದೆ ಯಾರು ದೊಡ್ಡವರಾಗಬಾರದು, ನನ್ನ ಏಳಿಗೆ ನನ್ನ ಅಭಿವೃದ್ಧಿ ನನ್ನ ಗುಣಗಾನ ನನ್ನ ಕೀರ್ತಿ ನನ್ನ ಪ್ರತಿಷ್ಠೆ ನನ್ನ ಮಹಿಮೆ ಜನ ಗುಣಗಾನ ಮಾಡಬೇಕು, ನನ್ನ ಮುಂದೆ ಇನ್ಯಾರೂ ದೊಡ್ಡವರಾಗಬಾರ್ದು, ಅವರು ಉದ್ಧಾರ ಆಗಬಾರ್ದು, ಉತ್ಕರ್ಷ ಆಗಬಾರ್ದು, ಅಭಿವೃದ್ಧಿ ಹೊಂದಬಾರ್ದು, ಅವ್ರ ಮನೆತನ ಏಳಿಗೆ ಆಗಬಾರ್ದು, ನನ್ನ ಮುಂದೆ ಇವರು ಯಾರು ದೊಡ್ಡವರಾಗಬಾರ್ದು. ಅದನ್ನು ನೋಡಿ ಸಹನ ಮಾಡ್ಕೊಳ್ಳಂಗಿಲ್ಲ, ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಹನ ಮಾಡ್ಕೊಳ್ಳಂಗಿಲ್ಲ, ಅಸಂತೋಷ ಪಡ್ತಿರ್ತಾನೆ, ತಾಪ ಮಾಡ್ಕೋತಿರ್ತಾನೆ. ಹೆಂಗರ ಆಗಿ ಅವನು ತುಳಿದಾರ ಆಗಲಿ, ನಾ ದೊಡ್ಡವ ಆಗಬೇಕು, ನನ್ನ ಅಭಿವೃದ್ಧಿ ಆಗಬೇಕು, ನನ್ನ ಉತ್ಕರ್ಷ ಆಗಬೇಕು ಅನ್ನುವ ವಾಂಛ. ವಾಂಛ ಅಂದರೆ ಅಪೇಕ್ಷ. ಇದೇನೈತ್ಲ ಇದಕ್ಕೆ ಮತ್ಸರ ಹೊಟ್ಟಿಕಿಚ್ಚು ಅಂತ ಕರೀತಾರೆ. ಭಾಳ ಕೆಟ್ಟ ಗುಣ ಇದು ನೋಡಿ. ಕಿಚ್ಚು, ಕಿಚ್ಚು ಅಂದರೆ ಬೆಂಕಿ. ಅದು ಎಲ್ಲಿ ಹೊರಗಿನ ಬೆಂಕಿ ಅಲ್ಲಂತ, ಹೊಟ್ಟೆಯಾಗಿನ ಕಿಚ್ಚು ಹೊಟ್ಟೆ ಕಿಚ್ಚು ಅಂತ. ಹೊಟ್ಟೆಯಾಗಿರ್ತತಿ, ನಮ್ಮ ನೆತ್ತಿಯಾಗಿರ್ತತಿ, ನಮ್ಮ ಬುದ್ಧಿ ಒಳಗೆ ಇರ್ತೈತಿ ಅದು. ಮತ್ತೆ ನಮ್ಮ ಬುದ್ಧಿಯಾಗಿ ಇದ್ದ ಬೆಂಕಿ ನಮ್ಮನ್ನು ಸುಡ್ಲಾರದೆ ಬಿಡ್ತತೇನು. ಅದಕ್ಕೆ ಇದನ್ನ ಜಯಿಸು ಅಂತ ಹೇಳ. ಇನ್ನೊಬ್ಬ ಹೇಳ್ತಾನೆ ಮತ್ಸರ ಅಂತಂದ್ರೆ ಯಾವುದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ ಸ್ವಸಮಾನ ವಿದ್ಯಾ ಸಂಪತ್ತಾದಿ ದರ್ಶನ ಅಸಹನತ್ವ ಮತ್ಸರ. ನೋಡ್ರಿ, ಸ್ವಸಮಾನ ವಿದ್ಯಾ, ನನ್ನ ಸರಿಸಮಾನರಾದಂಥ ವಿದ್ಯಾವಂತರು ಬಂದರು ಅಂತಂದ್ರೆ ನನಗೆ ಸಹನ ಆಗಂಗಿಲ್ಲ. ನನ್ನ ಸರಿಸಮಾನರಾದಂಥ ಸಂಪತ್ತುಳ್ಳವರು ನನ್ನ ಮಗ್ಗಲಕ್ಕೆ ಇದ್ರು ಅಂತಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ನನ್ನ ಸರಿಸಮಾನ ಕೀರ್ತಿಯನ್ನು ಪಡೆದವರು, ನನ್ನ ಸರಿಸಮಾನ ಮಾನ ಸನ್ಮಾನವನ್ನು ಪಡಿತಾ ಇದ್ರು ಅಂತಂದರೆ ಅದನ್ನು ನೋಡಿ ದರ್ಶನ ಅಂತಂದರೆ ಅದನ್ನು ನೋಡಿ ಅಸಹನತ್ವ ಸಹನ ಸಮಾಧಾನ ಇರಂಗಿಲ್ಲ, ಉರಿತಿರ್ತಾನೆ. ಇದಕ್ಕೆ ಮತ್ಸರ ಮತ್ಸರ ಅಂತ ಕರೀತಾರೆ. ಇದನ್ನು ನೀನು ಜಯಿಸು ಅಂತ ಹೇಳ್ತಾರೆ. ಆಮೇಲೆ ಈ ಮತ್ಸರವುಳ್ಳ ವ್ಯಕ್ತಿ ಹೆಂಗ ವ್ಯವಹಾರದೊಳಗೆ ಕಂಡು ಬರ್ತಿರ್ತಾನೋ ಅಂತ ಕೇಳಿದರೆ ನೋಡ್ರಿ ನೀವು ಎಷ್ಟು ಮಜಾ, ಎಷ್ಟು ಸೂಕ್ಷ್ಮ ಮಾತುಗಳನ್ನು ಹೇಳ್ತಾರೆ. ಮತ್ಸರವುಳ್ಳ ವ್ಯಕ್ತಿ ನಮ್ಮ ಸಮಾಜದೊಳಗನ, ನಮ್ಮ ಜೊತೆಗೇನೆ, ನಮ್ಮ ಓಣೆಯಾಗನ, ನಮ್ಮ ಗೆಳೆಯನಾಗಿ, ನಮ್ಮ ಮಿತ್ರನಾಗಿ, ಏನಪ್ಪ ನಮ್ಮ ಒಡ ಹುಟ್ಟಿದವನಾಗಿ ನಮ್ಮ ಮನೆಯೊಳಗೂ ಇರಬಹುದು, ನಮ್ಮ ಓಣಿ ಒಳಗೂ ಇರಬಹುದು, ನಮ್ಮ ಊರಾಗೂ ಇರಬಹುದು ಮತ್ಸರವುಳ್ಳವರು. ನಮ್ಮ ಬಗ್ಗೆ ಮತ್ಸರವುಳ್ಳವರು ಅವ್ರು ಇರ್ತಾರೆ. ಅವ್ರು ಹೆಂಗೆ ಇರ್ತಾರೋ, ಅವ್ರು ಹೆಂಗೆ ನಮ್ಮ ಜೊತೆಗೆ ವ್ಯವಹಾರ ಮಾಡ್ತಿರ್ತಾರೋ ಅಂತ ಕೇಳಿದರೆ ಅದ್ರ ಬಗ್ಗೆನೂ ಹೇಳ್ತಾರೆ. ಅವ್ರು ಹೆಂಗಿರ್ತಾರೋ ಅಂತ ಕೇಳಿದರೆ ಒಬ್ಬ ಹೇಳ್ತಾನೆ ಪುಣ್ಯಾತ್ಮ, ಮುಖಂ
ಪದ್ಮದಲಾಕಾರಂ ವಾಣಿ ಚಂದನ ಶೀತಲ ಹೃದಯಂ ಕರ್ತರಿ ಸಮಂ ತ್ರಿವಿಧಂ ಧೂರ್ತ ಲಕ್ಷಣಂ. ಧೂರ್ತ ಅಂದ್ರೆ ಮೋಸಗಾರ, ವಂಚಕ, ಅಸೂಯೆ, ಹೊಟ್ಟೆ ಕಿಚ್ಚಿದ್ದವ, ಮತ್ಸರಿದ್ದವ ಅಂತ ಅದರ ಅರ್ಥ. ಮೂರು ಮಾತು ಹೇಳ್ಯಾರ ಅವ ನಮ್ಮ ಜೊತೆಗೆ ಮಾತಾಡ್ತಿರ್ತಾನೆ. ಮಾತಾಡುವಾಗ ಅವನ ಮುಖ ನಿಮಗೆ ಹೇಳ್ತಾನು ಇಷ್ಟು ಪ್ರಸನ್ನ, ಇಷ್ಟು 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 ನಕ್ಕೋತ ಮಾತಾಡ್ತಿರ್ತಾನು. ಮುಖಂ ಪದ್ಮದಲಾಕಾರಂ, ಮುಖ ನೋಡ್ತೀಯ ಅಗದಿ 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 ಕಮಲದ ಹೂ ಅರಳಿದಂಗೆ ಪ್ರಸನ್ನವಾದ ಮುಖ ಇರ್ತತಿ, ಪದ್ಮಪತ್ರದಂಗೆ ಇರ್ತತಿ, ಕಮಲದ ಹೂವಿನಂಗೆ ಇರ್ತತಿ. ವಾಣಿ ಅವನ ಮಾತ ಚೇ 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 ಹೇಳ್ತನು. ಚಂದನ ಶೀತಲ ಶ್ರೀಗಂಧ ನೀವು ತೇಯ್ತೀರಲ್ಲ, ಭಾಳ ಬ್ಯಾಸಗಿ ಇದ್ದಾಗ ಆ ಶ್ರೀಗಂಧ ತೇದಕ್ಯಾರೆ ಮೈಗೆ ಹಚ್ಚಿಕೊಂಡ್ರೆ ತಂಪು ಆಗ್ತಿರ್ತತಿ. ಹೆಂಗೋ ಹಂಗ ಮಾತುಗಳು ಚಂದನದ ಲೇಪನ ಆದಂಗ ಅಗದಿ ತಣ್ಣಗ ಹಿತವಾದ ಮಾತುಗಳು ಇರ್ತಾವಂತವನು. ಮುಖ ನೋಡ್ತೀರ್ಯಾ ಅಗದಿ ಅಗದಿ ಕಮಲದ ಹೂವಿನಂಗ ಅರಳಿದ್ದಿರ್ತತಿ ಅಂತ. ಮಾತು ಕೇಳ್ತೀರ್ಯಾ ಚಂದನ ಶೀತಲ, ಅಗದಿ ಚಂದನದ ಶ್ರೀಗಂಧದ ತಂಪು ಹೆಂಗೆ ನಮಗೆ ಅನುಭವ ಬರ್ತಿರ್ತೈತಲ್ಲ ಹಂಗೆ ಆಗ್ತೈತಂತ. ಆದ್ರೆ ಒಳಗೆ ಹೃದಯ ಅನ್ನೋದೇ ಇರ್ತೈತಲ್ಲ ಅದು ಕತ್ತರಿ, ಹೃದಯಂ ಕತ್ತರಿ ಸಮಂ, ಕತ್ತರಿಗತಿ ಇರ್ತೈತೆ. ಯಾವಾಗ ಇವನ್ನ ಕತ್ತರಿಸಲಿ, ಇವ ಇಟ್ಟು ಬೆಳೆಯಕ್ಕೆ ಹತ್ಯಾನು ಯಾವಾಗ ಇವನ ಮಣ್ಣು ಮುಕ್ಕಿಸಲಿ ಅಂತ ಒಳಗಿರ್ತೈತಂತೆ. ಹಿಂಗ ಮೂರು ಲಕ್ಷಣಗಳು ಯಾವನಲ್ಲಿ ಇರ್ತಾವೋ ಅವನಿಗೆ ಧೂರ್ತ ಅಂತ ಕರಿಬೇಕು. ಧೂರ್ತ ಲಕ್ಷಣ ಅಂದ್ರೆ ನರಿ ಲಕ್ಷಣ, ಅಥವಾ ಮೋಸಗಾರ, ವಂಚಕ, ಏನಪ್ಪ ಮತ್ಸರ ಉಳ್ಳವ, ಸುಮ್ಮನ ಹೊಟ್ಟ್ಯಾಗ ಕಿಚ್ಚಿ ಇಟ್ಕೊಂಡಿಕ್ಯಾರೆ ಮ್ಯಾಗ ತಂಪನು ಮಾತು ಮಾತಾಡ್ತಿರ್ತಾನು ಅಂತ ಹೇಳ್ತಾರೆ. ಇದು ಮತ್ಸರ ಉಳ್ಳವರ ಸ್ವಭಾವ. ಮುಖ ನಕ್ಕೋತನ ಮಾತಾಡ್ತಿರ್ತಾರ್ರಿ, ಮಾತಾಡ್ತಿರ್ತ ಅಂಜಬ್ಯಾಡ ನಾದನಿ ಎದಕ್ಕದನೋ ಯಾಂಬಲ ಅಂದ್ರೆ ಅಂಜಬ್ಯಾಡ ನಾದನಿ ಅಂತಂದ್ರೆ ಏನು ಏನು ಮಣ್ಣು ಕೊಡಾಕೋ ಯಾಂಬಲ ಏನೈತಿ ಏನೋ. ಹೃದಯ ಕತ್ತರಿ ಅಂತ ಬರ್ದಾರ ಅವ್ರು. ಮುಖಂ ಪದ್ಮದಲಾಕಾರಂ ವಾಣಿ ಚಂದನ ಶೀತಲ ಹೃದಯಂ ಕರ್ತರಿ ಸಮಂ ತ್ರಿವಿಧಂ ಧೂರ್ತ ಲಕ್ಷಣಂ ಅಂತ ಬರೀತಾನೆ. ಸುಮೋಸಗಾರನ ಸ್ವಭಾವ. ಈ ಇವರೇನದಾರಲ್ಲ ಇವರು ಎಷ್ಟು ಕೆಟ್ಟ ಇರ್ತಾರು ಅಂತ ಕೇಳಿದ್ರೆ ಹಾವು ಚೋಳ ಇರ್ತಾವಲ್ಲ ಅವತ್ರಕ್ಕಿಂತ ಕೆಟ್ಟ ಅಂತ ಇವ್ರ ಮನೆ. ಈ ಮೋಸಗಾರರು ಮತ್ಸರ ಉಳ್ಳವರು ಹುಟ್ಟಿ ಕಿಚ್ಚು ಉಳ್ಳವರು ಏನದಾರಲ್ಲ ಇವರು ಹಾವ ಚೋಳಕ್ಕಿಂತಲೂ ಭಾಳ ಕೆಟ್ಟ ಅಂತ ಇವ್ರ ಜನ. ಅದು ಹೆಂಗೆ ಅಂತಂದ್ರೆ ನಿಮಗೆ ಹೇಳ್ತೇನೆ. ಈ ಹಾವ ಅದು ಕಚ್ಚತತಿ ಅದ್ರದ್ದೇನು ಕಡಿಯುವುದರಿಂದ ಅದ್ರದ್ದೇನು ಹೊಟ್ಟೆ ತುಂಬಂಗಿಲ್ಲ, ಚೋಳ ಹೊಡೆತ ಹೊಡಿತತಿ ಅದರಿಂದ ಏನು ಅದ್ರದ್ದು ಹೊಟ್ಟೆ ತುಂಬಂಗಿಲ್ಲ, ಖರೆ ಪೀಡಾ ಕೊಡೋದು ಬಿಡಂಗಿಲ್ಲ. ಹೊಟ್ಟೆ ತುಂಬತೈತೆ ಅಂದ್ರೆ ಇನ್ನು ತುಂಬಂಗಿಲ್ಲ, ಆದರೂ ಪೀಡಾ ಕೊಡೋದು ಬಿಡಂಗಿಲ್ಲ. ಆದರೂ ಇವು ಯಾರಿಗೆ ಪೀಡಾ ಕೊಡ್ತಾವು ಹಾವ ಚೋಳ ಅಂದ್ರೆ ಅವತ್ರನ ಯಾವಾರ ಹೊಡ್ಯಾಕ ಬಡ್ಯಾಕ ಹೋದ್ರೆ ತಮಗ ಪ್ರಾಣದ ಭಯ ಬಂತು ಅಂದ್ರನ್ನ ಹಾವು ಕಚ್ಚತತಿ ಚೋಳು ಹೊಡಿತತಿ, ಅಲ್ಲಿ ತನಕ ಸುಮ್ ಸುಮುಖ ಬಂದು ಹೊಡ್ಯಂಗಿಲ್ಲದು. ಆದರೆ ಈ ಕಂಪನಿ ಏನೈತಲ್ಲ ಮತ್ಸರ್ ಕಂಪನಿ, ಇದು ಯಾವ ನಿಮಿತ್ತ ಇದಿದಿಲ್ಲ ಅಂದ್ರೂ ಹೊಡಿಯತಾವ ಇವು ಚೋಳ, ಚೋಳ ಕಚ್ಚಿದಂಗೆ ಕಚ್ಚತ. ಅದಕ್ಕೆ ಚೋಳಕ್ಕಿಂತಲೂ ಬಹಳ ಅಪಾಯಕಾರಿ ಈ ಮತ್ಸರ ಉಳ್ಳ ಜನ. ನಮ್ಮ ಬಗ್ಗೆ ಮತ್ಸರ ಉಳ್ಳ ಜನ, ನಾವು ಇನ್ನೋರು ಬಗ್ಗೆ ಇದ್ದೀವಿ ಅಂದ್ರೆ ನಾವು ಅದ ಕಂಪನಿ ಮತ್ಸರ. ಇದು ಇಷ್ಟು ಕೆಟ್ಟ ಗುಣ ಇದೆ. ಹಂಗಾರೆ ಈ ಕೆಟ್ಟ ಗುಣ
ಏನಾರ ಮಾಡ್ತೈತ್ರಿ ಅಂದ್ರಿ ಅಂದ್ರೆ ಇದು ಅತಿಪ ಅತಿ ಏನಾರ ಮಾಡ್ತೈತಿ ಇದರ ಪರಿಣಾಮ ಏನು ಆಗತೈತಿ ಅಂತ ಅಂದ್ರಿ ಅಂದ್ರೆ ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಎಲ್ಲ ಮಾತುಗಳನ್ನು ಹೇಳಿದ್ದಾರೆ ಮಹಾತ್ಮರು. ಅವ್ರು ಹೇಳ್ತಾರೆ ಇದು ಏನು ಮಾಡ್ತತಿ ಅಂತ ಕೇಳಿದರೆ, ಅಸೂಯ ಧರ್ಮಚರ್ಯಾಂ ಹರತಿ ಅಂತ. ಏನು ಮಾತಾ ಪುಣ್ಯಾತ್ಮನು, ಅಸೂಯ ಹೊಟ್ಟಿಕಿಚ್ಚು ಇದು ಏನು ಮಾಡ್ತತಿ ಅಂತ ಕೇಳಿದರೆ, ಧರ್ಮಚರ್ಯಾಂ ಹರತಿ. ಧರ್ಮದ ನಡತೆ ಅಂತೇನಿರ್ತದಲ್ಲ, ಧರ್ಮಚರ್ಯಾಂ ಧರ್ಮಸಮ್ಮತವಾಗಿ ನಡೆಯುವಂಥ ಏನು ಒಂದು ಸದ್ಗುಣ ಇರ್ತೈತಲ್ಲ, ಅದನ್ನು ಹರತಿ ಅಂದ್ರೆ ನಾಶ ಮಾಡಿಬಿಡ್ತೈತೆ ಅಂತ. ಇದು ಹೊಟ್ಟಿಕಿಚ್ಚು ಅಸೂಯ ಏನು ಮಾಡ್ತೈತೆ ಅಂತ ಕೇಳಿದ್ರೆ, ಧರ್ಮಸಮ್ಮತವಾಗಿ ನಾವು ನಡೀತಾ ಇದ್ದೀವಿ ಅಂತಂದ್ರೆ ನಮ್ಮನ್ನ ನಡೀಲಾರ್ದಂಗ ಧರ್ಮವನ್ನು ಹಾಳು ಮಾಡಿಬಿಡ್ತೈತೆ, ನಮ್ಮ ಚಾರಿತ್ರ್ಯವನ್ನು ನಾಶ ಮಾಡಿಬಿಡ್ತೈತೆ ಅಂತ, ನಾವು ಧರ್ಮವಂತರಾಗಿ ಬದುಕಲಾರದಂಗ ಮಾಡಿಬಿಡ್ತೈತೆ ಅಂತ. ಯಾವುದು? ಮತ್ಸರ ಅನ್ನುವಂಥ ಗುಣ. ಧರ್ಮವಂತರು ನಾವು ಇದ್ರೂ ಕೂಡ ಅದು ಬಂದು ಹೋಯ್ತು ಅಂತಂದ್ರೆ ನಮ್ಮನ್ನು ಧರ್ಮವಂತರನ್ನಾಗಿ ಮಾಡಂಗಿಲ್ಲ, ಅದು ಅಧರ್ಮಿಯನ್ನಾಗಿ ಮಾಡಿಬಿಡ್ತೈತಿ. ಧರ್ಮಸಮ್ಮತವಾಗಿ ನಡೀತಾ ಇದ್ರೂ ನಡೀಲಾರದಂಗ ಮಾಡ್ತತಿ. ನಾವು ಪಾಪದ ಕಡೆ ಮುಖ ಮಾಡ್ತಿದ್ದಿಲ್ಲ ಅಂದರೂ ಆ ಕಡೆ ಮುಖ ಮಾಡಿಸೇ ಬಿಡ್ತತಿ. ಇಷ್ಟು ಕೆಟ್ಟ ಗುಣ ಅಂತಂದ್ರೆ ಮತ್ಸರ ಹೊಟ್ಟಿ ಕಿಚ್ಚು. ಹಂಗಾರ ಇದು ಯಾರಿಗಾರ ಹಿಂಗೇನಾರ ಮಾಡೈತೇನ್ರಿ ಅಂದ್ರಿ ಅಂದ್ರೆ, ಮತ್ತದು ಹೇಳಬೇಕಲ್ಲ ಹಿಂಗೆ ಹಿಂಗೆ ಹೊಟ್ಟಿ ಕಿಚ್ಚು ಅನ್ನೋದು ಯಾರಿಗಾರ ಹಾಳು ಮಾಡೈತೇನ್ರಿ ಅಂತಂದ್ರೆ ಭಾಳ ಮಂದಿಗೆ ಮಾಡೈತದು, ಭಾಳ ಮಂದಿಗೆ ಮಾಡೈತಿ. ಭಾಳ ಮಂದಿಗೆ ಮಾಡಿದ್ದು ಹೇಳಿದರೆ ಭಾಳ ಮಂದಿಗೆ ತಿಳಿಯಂಗಿಲ್ಲ ಅಂಥೇಳಿ, ಭಾಳ ಮಂದಿಗೆ ಗೊತ್ತು ಇದ್ದವರು ಹೆಂಗಾಗ್ಯಾರು ಅದನ್ನು ಹೇಳಿಬಿಡ್ತು, ಅದನ್ನು ಹೇಳಿಬಿಡ್ತು. ಭಾಳ ಮಂದಿಗೆ ಗೊತ್ತಿದ್ದ ವಿಷಯನ ಹಿಂಗೆ ಹಾಳು ಮಾಡಿದ್ಯಾವುದು ಅನ್ನೋದು ಮತ್ಸರ ಅನ್ನೋದು ನಿಮಗೆ ಅನುಭವಕ್ಕೆ ಬರ್ತದೆ. ಅದು ಎಲ್ಲಿ ಏನು ಮಾಡೈತ್ರಿ ಅಂತ ಕೇಳಿದ್ರಿ ಅಂದರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ರಾಮಾಯಣದೊಳಗೆ ನಡೆದ ಘಟನೆ. ನಿಮಗೆ ಗೊತ್ತಿರಬಹುದು ಮಂಥರೆ ಅಂತ ಕೈಕೇಯಿ ಮಹಾರಾಣಿಯ ದಾಸಿ ತವರು ಮನೆಯಿಂದ ಬಂದಾಕಿ. ಆ್ಯಂಡ್ ಆ ಮಂಥರೆ ಈ ಚಾಡಿ ಹೇಳವರು, ಅಸೂಯೆ ಪಡೋರು, ಮತ್ಸರ ಉಳ್ಳವರು ಏನದಾರಲ್ಲ, ಅವರು ತಮಗೇನಾರ ಮಾಡಕ್ಕೆ ಆಗಲಿಲ್ಲ ಅಂದರೂ ಯಾರ ಕಡೆಯಿಂದಾರ ಮಾಡ್ಸೋಕ್ಕೆ ಸಾಧ್ಯ ಇತ್ತಂದ್ರೆ ಅಲ್ಲಾರ ಹೇಳಿ ಮಾಡಿಸ್ತಾರವ್ರು. ಈ ಹೊಟ್ಟೆ ಕಿಚ್ಚಿದ ಮಂದಿ ತಮಗೆ ಅದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ಹುಡುಕ್ಯಾಡಿ ಅವ್ರ ಕಿವಿಯಾಗಿ ಕೊಟ್ಟು ಅದನ್ನು ಮಾಡಿಸ್ತಾರವರು. ಹಂಗೆ ಮಂಥರೆ ಅನ್ನುವ ಆಕೆ ಮಾಡಿದ್ಲು. ಆಕೆ ಮಾತು ಕೇಳಿ ಕೈಕೇಯಿ ಪಾಪ ಮಾರ್ಗ ಹಿಡಿದಳು. ಇದನ್ನು ಭಾಳ ಲಕ್ಷ್ಯ ಕೊಟ್ಟು ಕೇಳಿ. ಇದು ಇದ ಮತ್ಸರ ಅನ್ನೋದು ಏನು ಅನ್ನೋದು, ಎಷ್ಟು ಹಾಳು ಮಾಡೈತಿ ಅನ್ನೋದು ನಿಮಗೆ ಗೊತ್ತಾಗ. ಸುಮ್ಮ ಅದ್ರ ಬಗ್ಗೆ ನಿಮಗೆ ಒಂದು ಪರಿಚಯ. ದಶರಥ ಮಹಾರಾಜನಿಗೆ ಮೂರು ಮಂದಿ ಹೆಂಡರು. ದಶರಥ ಮಹಾರಾಜನಿಗೆ ಮೂರು ಮಂದಿ ಯಾರ್ಯಾರು ಅಂತ ಕೇಳಿದರೆ, ಒಬ್ಬಕ್ಕಿ ಕೌಸಲ್ಯ ಅಂತಿದ್ಲು, ಇನ್ನೊಬ್ಬಕ್ಕಿ ಸುಮಿತ್ರ ಅಂತ ಇದ್ಲು, ಇನ್ನೊಬ್ಬಕ್ಕಿ ಕೊನೆಯದಾಕಿ ಅತ್ಯಂತ ಸುಂದರ ಹೆಣ್ಮಗಳು ಕೈಕೇಯಿ ಅಂತ ಮೂರು ಮಂದಿ ಹೆಂಡರು. ಇವು ಮೂರು ಮಂದಿನ ಯಾಕೆ ಆದ್ರಿ ಅಂತ ನಾನು ಕೇಳಿರಿ ಎಲ್ಲಾರ. ಇವೆಲ್ಲ ಭಾಳ ಬಿರಿರಿ, ಇವೆಲ್ಲ ರಾಮಾಯಣ ಮಹಾಭಾರತ ಹೇಳೋದು. ಯಾಕಾದ ಅಂತಂದ್ರೆ ಮಕ್ಕಳಾಗಲಿಲ್ಲ ಅಂತ್ರಿ, ಒಬ್ಬಕಿನಾದ ಮಕ್ಕಳಾಗಲಿಲ್ಲ, ಮತ್ತೊಬ್ಬಕಿನಾದ ಮಕ್ಕಳಾಗಲಿಲ್ಲ, ಮತ್ತೊಬ್ಬಕಿನಾದ ಆಗಲಿಲ್ಲ ಮಕ್ಕಳನ್ನು. ಮೂರು ಮಂದಿಗೆ ಲಗ್ನ ಆದರೂ ಮಕ್ಕಳಾಗಲಿಲ್ಲ. ಕಡೀಕ ದಶರಥ ಮಹಾರಾಜನಿಗೆ ಮುಪ್ಪಾವಸ್ಥೆ ಬಂತು, ಮುಪ್ಪಿನ ಕಾಲ ಬಂತು. ಆವಾಗ ಗುರುಗಳನ್ನ ಕೇಳಿದ, ಇನ್ನು ಉತ್ತರಾಧಿಕಾರಿ ಯಾರು? ಮಕ್ಕಳ ಸಲುವಾಗಿ ಮೂರು ಮಂದಿನಾದ್ನಿ,
ನೀವು ಗುರುಗಳು ಮಹಾತ್ಮರು ನನಗೆ ದಾರಿ ತೋರಿಸಬೇಕು ಅಂತ ಮಹಾತ್ಮರನ್ನು ಕರೆದು ಹೇಳಿದಾಗ ಎಲ್ಲ ಮಹಾತ್ಮರು ಕೂಡಿಕೊಂಡು ಒಂದು ಉಪಾಯ ಮಾಡಿದರು. ಮಕ್ಕಳನ್ನ ಕೊಡುವಂಥ ಒಂದು ಯಾಗ ಒಂದು ಯಜ್ಞ ಅತಿ ಮಹಾರಾಜ್ ಅದು ಬಹಳ ಖರ್ಚು ಆಗ್ತೈತಿ, ಆದರೂ ನೀವು ಅದನ್ನು ಮಾಡಿದಿರಿ ಅಂತಂದರೆ ಇದು ಸಕಾಮ ಭಕ್ತಿ. ಇದು ಸಕಾಮ ಭಕ್ತಿ, ಫಲದ ಅಪೇಕ್ಷೆಯಿಂದ ಮಾಡುವ ಭಕ್ತಿ. ಭಕ್ತಿಗೆ ಪರಮಾತ್ಮ ಮೆಚ್ತಾನೋ ನಿಮಗೆ ಫಲ ಕೊಡ್ತಾನೋ, ಅವಶ್ಯ ನಾವು ಕೂಡ ಅದರೊಳಗೆ ಪಾಲ್ಗೊಳ್ತೀವಿ. ನೀವು ಒಂದು ದೊಡ್ಡ ಯಜ್ಞ ಮಾಡಬೇಕು ಮಕ್ಕಳ ಸಲುವಾಗಿ ಅಂತಂದಾಗ ಮಹಾರಾಜ ಅದನ್ನು ವ್ಯವಸ್ಥೆ ಮಾಡ್ತಾನೆ. ಭಾಳ ಮಂದಿ ಕೂಡ್ತಾರು, ಯಜ್ಞ ಮಾಡ್ತಾರೋ, ಭಾಳ ದಿವಸ ಯಜ್ಞ ನಡೀತದೆ. ಯಜ್ಞ ಮುಗಿಯುವ ಟೈಮ್ಗೆ ಅದರದ ಫಲಾನು ಪ್ರಾಪ್ತಿ ಆಗ್ತಿರ್ತದೆ. ಯಜ್ಞದ ಏನು ಕುಂಡಿತ್ತಲ್ಲ, ಕುಂಡದೊಳಗೆ ಏನು ಅಗ್ನಿ ಇತ್ತಲ್ಲ, ಆ ಅಗ್ನಿ ಒಳಗೇ ಒಂದು ದೇವತೆ ಪ್ರತ್ಯಕ್ಷ ಆಗಿ ದಶರಥ ಮಹಾರಾಜನಿಗೆ ಒಂದು ಅಮೃತದ ಫಲ, ಒಂದು 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 ಪ್ರಸಾದ ಕೊಡ್ತಾನೆ. ಮಹಾರಾಜ್, ನಿನ್ನ ಯಜ್ಞೆಗೆ ಫಲರೂಪವಾಗಿ ನಿನ್ನ ಇಚ್ಛಾಪೂರ್ತಿ ಆಗುವಂಥ ಫಲ ಪ್ರಾಪ್ತಿಯಾಗಿದ ನಿನಗೆ, ನಿನಗೆ ಮಕ್ಕಳಕ್ಕವು. ಈ ಪ್ರಸಾದ ನಿನ್ನ ಮೂರು ಮಂದಿ ಧರ್ಮ ಪತ್ನಿಯರಿಗೆ ಇದನ್ನು ಪ್ರಸಾದ ಮಾಡಿಸು, ಕೊಡು, ನಿನಗೆ ಮಕ್ಕಳಕ್ಕವು ಅಂತ ಹೇಳಿ ಅದೃಶ್ಯನಾದ. ಆ ಬಳಿಕ ದಶರಥ ಮಹಾರಾಜ ಏನು ಮಾಡಿದ ಅಂತಂದರೆ, ಆ ಪ್ರಸಾದ ಮೂರು ಮಂದಿ ಅಂದ್ಕೊಳ್ಳಿ ಏನು ಭಾಗ ಮಾಡಬೇಕಾರಲ್ಲ, ಅದರಾಗ ಎರಡು ಭಾಗ ಮಾಡಿದ. ಇದು ಒಂದಿಟ್ಟು ಲಕ್ಷ ಕೊಟ್ಟು ಕೇಳಬೇಕು ನೀವು. ಆ ಪ್ರಸಾದದೊಳಗೆ ಎರಡು ಭಾಗ ಮಾಡಿದ, ಎರಡು ಭಾಗ ಮಾಡಿದ ಅಂದರೆ ಎಂಟನೇ ಎಂಟನೇ ಅಂತ ತಿಳಿಯಿರಿ, ಸುಮ್ಮನೆ ನಮಗೆ ನಿಮಗೆ ಗೊತ್ತಾಗಲಿ ಅಂತ ಮಾತಾಡೋದು. ಒಂದು ಎಂಟನೇ ಭಾಗ, ಒಂದು ಎಂಟನೇ ಭಾಗ ಅಂತ ತಿಳಿಯಿರಿ. ಅದರಾಗ ಒಂದು ಭಾಗ ಕೌಸಲ್ಯಾಗೆ ಪ್ರಸಾದ ಕೊಟ್ಟ, ಅದರಾಗ ಒಂದು ಭಾಗ ಎಂಟನೇ ಉಳಿತಲ್ಲ ಅದರೊಳಗೆ ಎರಡು ಭಾಗ ಮಾಡಿದ, ಅಂದರೆ ನಾಲ್ಕನೇ ನಾಲ್ಕನೇ ಭಾಗ ಆತ್ಲ, ಎರಡು ಭಾಗ ಮಾಡಿದ. ಅದರಾಂದ ಒಂದು ಭಾಗ ನಾಲ್ಕನೇದ್ದು ಸುಮಿತ್ರಾಗ ಕೊಟ್ಟ, ಇನ್ನೊಂದು ನಾಲ್ಕನೇದು ಉಳಿತಲ್ಲ ಅದರೊಳಗೆ ಮತ್ತೆ ಎರಡು ಭಾಗ ಮಾಡಿದ. ಎರಡು ಭಾಗ ಮಾಡಿ ಎರಡನೇ ಎರಡನೇ ಭಾಗ ಬಂತಲ್ಲ, ಅದರಾಗ ಒಂದು ಕೈಕೇಯಿಗೆ ಕೊಟ್ಟ, ಇನ್ನೊಂದು ಭಾಗ ಮತ್ತು ಸುಮಿತ್ರಾಗನ ಕೊಟ್ಟ. ಅಂದರೆ ಸುಮಿತ್ ಆ ಕೌಸಲ್ಯಾಗ ಏನಾಯ್ತು, ಎಂಟನೇ ಭಾಗ ಪ್ರಸಾದ ಸಿಕ್ತು. ಆ ಬಳಿಕ ಸುಮಿತ್ರಾಗ ನಾಲ್ಕನೇ ಮೊದಲೊಮ್ಮೆ ಸಿಕ್ಕಿತ್ತು, ಹಿಂದಾಗಡಿಸಿ ಎರಡನೇ ಒಂದು ಸಿಕ್ತು, ಕೈಕೈಗೆ ಬರೇ ಎರಡನೇದ್ದು ಪ್ರಸಾದ ಸಿಕ್ತು. ಅಷ್ಟಕ್ಕನ ಅವರು ಗರ್ಭವತಿಯರಾದರು, ಮಕ್ಕಳಾದರು. ಮಕ್ಕಳಾದರೆ ಕೌಸಲ್ಯನ ಹೊಟ್ಟಿಲೆ ಶ್ರೀರಾಮಚಂದ್ರ ಹುಟ್ಟಿದ. ಆ ಬಳಿಕ ಸುಮಿತ್ರ ಅಂತೇನಿದ್ಲಲ್ಲ ಎರಡನೇದಾಕಿ, ಆಕೆಗೆ ನಾಲ್ಕನೇ ಭಾಗ ಒಂದು ಎರಡನೇ ಭಾಗ ಇತ್ತಲ್ಲ, ಲಕ್ಷ್ಮಣ ಹುಟ್ಟಿದ. ಆ ಬಳಿಕ ಶತ್ರುಘ್ನ ಅಂತ ಇನ್ನೊಬ್ಬ, ಸುಮಿತ್ರಾಗ ಎರಡು ಮಕ್ಕಳಾದವು. ಆ ಬಳಿಕ ಕೈಕೇಯಿ ಅಂತೇನಿದ್ಲ, ಆಕೆಗೆ ಎರಡನೇ ಭಾಗ ಪ್ರಸಾದ ಕೊಟ್ಟಿದ್ರಲ್ಲ, ಆ ಕೈಕೇಯಿ ಹುಟ್ಟಿಲೆ ಭರತ ಹುಟ್ಟಿದ. ಹಿಂಗೆ ನಾಲ್ಕು ಜನ ಮಕ್ಕಳು ದಶರಥ ಮಹಾರಾಜನಿಗೆ ಹುಟ್ಟಿರು. ಯಾರ್ಯಾರು? ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ. ರಾಮ ಯಾರ ಮಗ? ಕೌಸಲ್ಯನ ಮಗ. ಲಕ್ಷ್ಮಣ ಶತ್ರುಘ್ನ ಸುಮಿತ್ರನ ಮಕ್ಕಳು. ಭರತ ಅನ್ನವ ಕೈಕೇಯಿ ಮಗ. ಇವರೆಲ್ಲ ದೊಡ್ಡವರಾದರು, ವಿದ್ಯಾವಂತರಾದರು. ವಿದ್ಯಾವಂತರಾದ ಬಳಿಕ ಇನ್ನೇನು ಇನ್ನೇನು ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಣಯ ಮಾಡಿದರು. ನಿರ್ಣಯ ಮಾಡಿದರೆ ಅದು ಮುಹೂರ್ತ ಭಾಳ ದೂರ ಇತ್ತು, ಮಾಡಿದರೆ ನಾಳೆ ಮಾಡಬೇಕಾಗಿತ್ತು ಬೆಳಗ್ಗೆ. ಅಂಥ ಒಂದು ಮುಹೂರ್ತ ಋಷಿ ಮುನಿಗಳು ತೆಗೆದುಕೊಟ್ಟಾಗ ಒಟ್ಟೆ ಏಕಾಏಕಿ ರಾಮನ ಪಟ್ಟಾಭಿಷೇಕ ಅಂತ ಅಯೋಧ್ಯದೊಳಗೆ ಘೋಷಣೆ ಆಯಿತು. ಘೋಷಣೆ ಆದ ಬಳಿಕ ಎಲ್ಲ ಪ್ರಜೆಗಳು ಭಾಳ ಸಂತೋಷಪಟ್ಟರು. ರಾಮ ಇನ್ನು ಉತ್ತರಾಧಿಕಾರಿ ಮಹಾರಾಜರ ನಂತರ, ರಾಮ ಅಂದರೆ ಅವತಾರಿ ಪುರುಷ, ಆದರ್ಶ ಪುರುಷ ಅಂತ ಪ್ರಜೆಗಳಿಗೆಲ್ಲ ಭಾಳ ಸಂತೋಷ ಆಯ್ತು ರೀ. ಭಾಳ ಸಂತೋಷ ಆಯ್ತು, ನೆನಪಿಟ್ಕೋರಿ ನೀವು. ಭಾಳ ಸಂತೋಷ ಆಯ್ತಲ್ಲ. ಇದನ್ನು ಏಕಾಏಕಿ ರಾತೋರಾತ್ರಿ ತಯಾರಿ ಮಾಡಬೇಕಾಗಿತ್ತು. ರಾತೋರಾತ್ರಿ ತಯಾರಿ ಮಾಡಬೇಕಾಗಿತ್ತು ಅಂತಂದರೆ
ಕೌಸಲ್ಯನೂ ಭಾಳ ಸಂತೋಷದಲ್ಲಿ ಓಡಾಡಕ್ಕೆ ಹತ್ತಿದ್ಲು. ಸುಮಿತ್ರನೂ ರಾಮನ ಪಟ್ಟಾಭಿಷೇಕ ಅಂತ ಹೇಳಿ ಭಾಳ ಸಂತೋಷದಲ್ಲಿ ಓಡಾಡಕ್ಕೆ ಹತ್ತಿದ್ಲು. ಕೈಕೈ ಎದಾಳ ಅಕಿನೂ ಕೂಡ ರಾಮನ ಪಟ್ಟಾಭಿಷೇಕ ಅಂತ ಹೇಳಿದರೆ ಜೋರ್ದಾರ್ ಓಡಾಡಕ್ಕೆ ಹತ್ತಿದ್ಲು. ಅದು ಮುಹೂರ್ತ ಸಲುವಾಗಿ ಏಕಾಏಕಿ ಪಟ್ಟಾಭಿಷೇಕ ತಯಾರಿ ನಡೆದಿತ್ತು. ಭರತ ಅವ ಕೈಕೇಯಿಯ ತವರ ಮನೆ ಏನದಲ್ಲ ಅಲ್ಲಿಗೆ ಹೋಗಿದ್ದವ, ಅಕಸ್ಮಾತ್ ಹೋಗಿದ್ದ. ಇದು ಏಕಾಏಕಿ ತಯಾರಿ ಆಯಿತು. ತಯಾರಿ ಆದ ಕೂಡಲೇ ಮಂಥರೆ ಅಂತ ಏನಿದ್ಲಲ್ಲ, ಮಂಥರೆ ಆಕೆ ಕೈಕೇಯಿಯ ದಾಸಿ, ಸೇವಾ ಮಾಡಕ್ಕೆ ಬಂದಾಕಿ. ಆಕೆ ರಾಮನ ಪಟ್ಟಾಭಿಷೇಕದ ಸಲುವಾಗಿ ಊರು ತುಂಬ ಢಂಗೂರ, ಊರು ತುಂಬ ಈಗ ಹೆಂಗೆ ನಾಳೆ ಅಪ್ಪವರು ಬರ್ತಾರೆ ಅಂದ ಕೂಡಲೇ ಇವರೆಲ್ಲರೂ ಕಸ ತೆಗೆದು ನೋಡ್ರಿ, ಸ್ವಚ್ಛ ಮಾಡಿದರು. ಹಂಗೆ ಅಯೋಧ್ಯಾನ ಶೃಂಗಾರ ಆತು, ಎಲ್ಲರೂ ಎಲ್ಲ ರಂಗೋಲಿ ಹಾಕಾಕೈತ್ರು, ತಳಿರು ತೋರಣ ಕಟ್ಟಿದ್ರು, ಏನು ಚಳಿ ಹೊಡೆದ್ರು, ವೈಭವನ ವೈಭವರಿ. ಬೆಳಗಾದ್ರೆ ರಾಮನ ಪಟ್ಟಾಭಿಷೇಕ, ಭಾಳ ಖುಷಿಯಾಗಿತ್ತು. ಎಲ್ಲರೂ ಓಡಾಡ ಕಟ್ಟಿದ್ರು. ಅದು ಇನ್ನೂ ಮಂಥರೆಗೆ ಇದು ಸುದ್ದಿ ಗೊತ್ತಿದ್ವಿ, ಹಿಂಗ್ಯಾಕೆ ಓಡಾಡಕತ್ತೀರಿ ಹೌಹಾರಿ ಅಂತ ಈ ಅರಮನೆಯೊಳಗೆ ಓಡಾಡೋ ಮಂದಿನ ಕೇಳಿದ್ಲು ಹೆಣ್ಮಕ್ಕಳನ್ನದು. ಏ ನಿನಗೆ ಗೊತ್ತಿಲ್ಲ ಮುದುಕಿ ಅಂದ್ರೆ ಒಂದು ಮುದುಕಿ ಆಗಿರಲಿಲ್ಲ ಆಕೆ, ಗೊತ್ತಿಲ್ಲ ನಿನಗೆ ರಾಮನ ಪಟ್ಟಾಭಿಷೇಕ ಬೆಳಿಗ್ಗೆ ಅಂದ ಕೂಡಲೇ ಆಕೆ ತಲೆ ಗರಂ ಆಗಿಬಿಡ್ತು. ಮಂಥರೆ ಸಂಬಂಧಿಲ್ಲ ಸೂತಿಲ್ಲ, ದಾಸ ದಾ ಸೇವಾ ಮಾಡಕ್ಕೆ ಬಂದಾಕೆ. ಮತ್ತೆ ಆಕೆಯಲ್ಲಿ ಏನು ಬಂತು, ಕೈಕೈ ಪರವಾಗಿ ಬಂದಾಕಿ ಅಂದ ಕೂಡಲೇ ಆಕೆಗೆ ಏನಾಯ್ತು, ಕೈಕೈಯ ಹಿತಚಿಂತನೆ ಮಾಡಬೇಕು ಅಂತ ಹೇಳಿದರೆ ತಲೆಯಾಗ ವಿಚಾರ ಬಂತು. ಅಲ್ಲ ದಶರಥ ಮಹಾರಾಜ ಕೈಕೈ ಮಗ ಭರತ ಅಗದಿ ಮೂರು ಮಂದಿ ಒಳಗೆ ಅತ್ಯಂತ ಪ್ರೀತಿಗೆ ಪಾತ್ರಳಾದಂಥ ರಾಣಿ ಅಂತಂದ್ರೆ ಕೈಕೈ. ಆಕೆ ಮಗ ಏನು ಸಾಮಾನ್ಯ, ರಾಮನಿಗೇನು ಕಡಿಮೆ ಅದಾನು? ಅವನ್ನ ಆಯಿ ಮುತ್ಯಾನ ಮನೆಗೆ ಕಳಿಸಿ ರಾಮನ ಪಟ್ಟಾಭಿಷೇಕ ಮಾಡಾಕತ್ಯಾನು. ದಶರಥ ಎಂಥ ಕೆಲಸ ಮಾಡಾಕತ್ಯಾನು? ಕೈಕೈಗೆ ಮೋಸ ಮಾಡಾಕತ್ಯಾನು? ಕೈಕೈ ಮಗನಿಗೆ ಆಗಬೇಕಾಗಿತ್ತು ಪಟ್ಟಾಭಿಷೇಕ ಭರತನಿಗೆ ಅಂತ ತಲೆಯಾಗಿ ಇಲ್ಲದ್ದು ಸಲ್ಲದ್ದು ತುಂಬಿಕೊಂಡ್ಲು. ತುಂಬಿಕೊಂಡು ಕ್ಯಾರಿ ಕೈಕೈ ಹೆಂತಕ್ಕೆ ಬಂದ್ಲು. ಕೈಕೈ ಹೆಂತಕ್ಕೆ ಬಂದರೆ ಕೈಕೈಯನ್ನು ಸಂತೋಷಲೇ, ರಾಮನು ಪಟ್ಟಾಭಿಷೇಕ ಅಂತಂದರೆ ಇವರು ನಾಲ್ಕು ಮಂದಿ ಮಕ್ಕಳು ಏನದಾರಲ್ಲ, ಒಂದ ತಾಯಿ ಮಕ್ಕಳ ಗತಿಯನ್ನ ಮೂರು ಮಂದಿ ನೋಡ್ತಿದ್ರು. ಕೌಸಲ್ಯ, ಸುಮಿತ್ರ, ಕೈಕೈ, ಇವ್ರು ನಾಲ್ಕು ನನ್ನ ಮಕ್ಕಳು, ಇವ್ರು ನಾಲ್ಕು ನನ್ನ ಮಕ್ಕಳು, ಇವ್ರು ನಾಲ್ಕು ನನ್ನ ಮಕ್ಕಳು ಅಂತನ ಪ್ರೀತಿ ಇತ್ತು. ಅತಿ ತಲೆಯಾಗ ಬಂದು ತುಂಬಿದ್ಲು ನೋಡ್ರಿ ಮಂಥರೆ. ಏನದ್ಲು, ಎಲ್ಲಿದ್ದೀನಿ ಎಲ್ಲಿದ್ದೀನಿ? ನಾ ಇಲ್ಲೇ ಅದ ನಮ್ದು. ಅಲ್ಲ ಇಲ್ಲೇ ಅದಿ ಖರೆ, ವಿಚಾರ ಎಲ್ಲೈತಿ, ಬುದ್ಧಿ ಎಲ್ಲೈತಿ, ನಿನಗೆ ಏನು ನಡೆದೈತಿ ಗೊತ್ತಿಲ್ಲ. ರಾಮನ ಪಟ್ಟಾಭಿಷೇಕ ಅಂದ ಕೂಡಲೇ ಹಂಗೆ ಹೌಹಾರಿ ಓಡಾಡಕತ್ತಿದ್ದಿ ನೀನು, ನಿನಗೊಬ್ಬ ಮಗ ಅದಾನ ಅನ್ನೋದು ಗೊತ್ತಿಲ್ಲ, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕಂತ ನೀ ಅಪೇಕ್ಷೆ ಮಾಡಂಗಿಲ್ಲ ಅಂದ ಕೂಡಲೇ ಯಾಕೆ ಅಂದ್ಲು ಮಂಥರೆ, ಎಂಥ ತಪ್ಪು ಮಾತಾಡ್ತೀನಿ? ರಾಮ ರಾಮ ಎಲ್ಲರಿಗಿಂತ ದೊಡ್ಡವ. ಅದರಾಗ ಕೌಸಲ್ಯ ಮಹಾರಾಣಿ ಪಟ್ಟದ ರಾಣಿ, ಅಕ್ಕಿ ಹೊಟ್ಟಿಲೇ ರಾಮ ಹುಟ್ಟ್ಯಾನ. ನೇಮೇನತಿ ಹಿರಿ ಮಗನಿಗೆ ಮತ್ತು ಪಟ್ಟದ ರಾಣಿ ಹೊಟ್ಟಿಲಿ ಹುಟ್ಟಿದವರಿಗೆ ಹಿರಿ ಮಗನಿಗೆ ಉತ್ತರಾಧಿಕಾರ ಅಂತ ನೇಮ್ ಅದ. ಅದಕ್ಕೆ ಅನುಸಾರವಾಗಿ ಮಾಡಾಕತ್ತಾರು, ತಪ್ಪೇನದ? ಅವನು ನೂರು ತಮ್ಮಗಳು ಇದ್ರು ಕೂಡ ಅವ್ರನ್ನ ಹೆಂಗೆ ಪಟ್ಟಾಭಿಷೇಕ ಮಾಡಕ್ ಬರ್ತೈತಿ? ನನ್ನ ಮಗ ಬರ್ತದಾನು, ಏನು ತಪ್ಪಾತು? ರಾಮ ನನ್ನ ಮಗನೇ, ಭರತ ಹ್ಯಾಂಗ ನನ್ನ ಮಗ, ರಾಮನು ನನ್ನ ಮಗ ಅಂತ ಹೇಳಿದರೆ ಈಕೆ ಎಷ್ಟು ಸುಂದರವಾಗಿರುವಂಥ ಧರ್ಮದ ಮಾತುಗಳನ್ನು ಹೇಳಕ್ಕತ್ತಿಲ್ಲ. ಯಾಕೆಂದ್ಲು ನಿನ್ನ ತಲೆ ಕೆಟ್ಟೈತಿ, ನಿನಗೆ ಗೊತ್ತಿಲ್ಲ. ಈಗ ರಾಮನ ಪಟ್ಟಾಭಿಷೇಕ ಆತು ಅಂತಂದ್ರೆ, ರಾಮನ ಪಟ್ಟಾಭಿಷೇಕ ಆತು ಅಂತಂದ್ರೆ ರಾಮ ರಾಜ ಆಕಾನು, ರಾಜ ಆದ ಕೂಡಲೇ ನಿನ್ನ ಮಗ ಅವನು ಸೇವಾ ಮಾಡೋದಕ್ಕತಿ, ಅವನು ಸೇವಾ ಮಾಡೋದಕ್ಕತಿ, ಮುಂದೆ ನೀನು ಸೇವಕಿ ಆಗಬೇಕಾಕತಿ. ಹಂಗೆ ಹೇಳಿ ಹಿಂಗೆ ಹೇಳಿ ತಲೆ ಕೆಡಿಸಿದ್ಲು ರೀ ನಿಮ್ಗೆ ಹೇಳ್ತನು.
ತಲೆ ಕೆಡಿಸಿರು, ಇಲ್ಲ ನೀ ನೀ ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತ ನೀ ಹಠ ಹಿಡಿಬೇಕು ಅಂತ. ಅಲ್ಲ ಭರತ ಅಕಸ್ಮಾತ್ ಊರಿಗೆ ಹೋಗ್ಯಾನ ಹ್ಯಾಂಗೆ ಅಂತ ಹೇಳಿ ಭಾಳ ಹೇಳಿದರು. ಇಲ್ಲ ನೀ ಇವತ್ತಿಂದ ಇವತ್ತು ನೀನು ನಿನಗೆ ಎರಡು ವರ ಕೊಡಾಮದ ನಾವು ಉದ್ರಿ ಅದಾವ. ದಶರಥ ಮಹಾರಾಜ ಎರಡು ವರ ಕೊಡ್ತನು ಅಂತ ಕೈಕೇಯಿಗೆ ಮಾತು ಕೊಟ್ಟಿದ್ರಿ. ಅದು ಯಾವಾಗತ್ತಂದರೆ ಯುದ್ಧ ಸಮಯದೊಳಗೆ ಅವನ ಗಾಲಿ ಮುರಿದಾಗ ಸಹಾಯಕಳಾಗಿ ಯುದ್ಧದೊಳಗೆ ಗೆಲ್ಲುವಂಗೆ ಮಾಡಿದ್ಲು ಕೈಕೇಯಿ. ಆಕಿನೂ ಭಾಳ ಶೂರ್ ಹೆಣ್ಮಗಳು. ಅದನ್ನು ಮೆಚ್ಚಿಕರೆ ನಿನಗೆ ಎರಡು ವರ ಏರ್ಬೇಡ್ತಿ ಬೇಡು ಅಂದಿದ್ದ. ಆವಾಗ ಕೆಂದ್ಲು, ನನಗೇನು ಬೇಕಾಗಿಲ್ಲ, ನೀವ ಮಹಾರಾಜರೇ ನನ್ನವರಾಗಿರುವಾಗ ನನಗೆ ಯಾವ ವರ ಬೇಕು ಅಂತಂದು. ಇಲ್ಲ ನಾ ಸಂತೋಷಲೇ ಕೊಡಕ್ಕತ್ತೀನಿ, ಏನು ಬೇಡ್ತಿ ಬೇಡ ಅಂದ್ಕೊಳ್ಳೆ. ಆಕೇನಂದಿದ್ಲು, ನನಗೆ ಯಾವಾಗ ಬೇಕು ಆವಾಗ ಬೇಡಿಸ್ಕೊತನು, ಸುಮ್ಮಿರ್ರಿ ಅಂತ ಮಾತು ಅಲ್ಲಿಗೆ ಮುಗಿಸಿದ್ಲು. ಅದನ್ನು ನೆನಪು ಮಾಡ್ತ ಅಂದ್ಕೊಟ್ಲು ನೋಡು. ಮಂಥರೇ, ನಿನಗೆ ಎರಡು ವರ ಬಾಕಿ ಅದಾವು, ಅವನು ಕೊಡ್ತನಂದಾನು, ವಚನ ಕೊಟ್ಟಾನು. ವಚನ ಕೊಟ್ಟಾನಂದ್ರೆ ಅದರಂತೆ ನಡ್ಕೋಬೇಕು. ಇದೆಲ್ಲ ಕೊಟ್ಟಾನು, ಮತ್ತು ನಾನು ಯಾವಾಗ ಬೇಕು ಅವಾಗ ಬೇಡ್ಕೋಬೇಕಂತ ಬಿಟ್ಟ ನೀ ಏನು ಘಾತ ಆಯ್ತು? ಈಗ ಬೇಡ್ಕೋ ಅವನು ಎರಡು ವರ. ಏನು ಬೇಡ್ಕೊಳ್ಳಿ, ಏನು ಬೇಡ್ಕೊಳ್ಳಿ? ಒಂದೇ ವರ, ರಾಮ 14 ವರ್ಷ ಈಗಿಂದೀಗ ವನವಾಸಕ್ಕೆ ಹೋಗಬೇಕು, ಇನ್ನೊಂದು ಬೇಡ್ಕೋ. ಎರಡನೇದ್ದು ಭರತ ಪಟ್ಟಕ್ಕೆ ಬರಬೇಕು, ಬೇಡ್ಕೋ. ಏನಾತಂದ್ರಿ ನೀವು ಅನಾಹುತ ಅನಾಯು. ಆಕಿಗೆ ಮೊದಲು ಧರ್ಮದ ಮಾತು ಮಾತಾಡಿದ್ಲು, ಧರ್ಮದ ಮಾತು ಮಾತಾಡಿದ್ಲು, 4 ಮಕ್ಕಳನ್ನು ಅಂದ್ಲು, ಎಲ್ಲ ಅಂದ್ಲು. ಯಾವಾಗ ನಿನಗ ಅತ್ತಿಂದ ದಾಸಿಗತಿ ಮಾಡ್ತಾರೆ, ನಿನ್ನ ಮಗನು ರಾಮನ ಪಾದ ಒತ್ತಬೇಕಾಕತಿ, ನಿಮಗೇನೇನೋ ಕೊಡಂಗಿಲ್ಲ, ನೀ ಎಲ್ಲ ಕಿತ್ತು ಸಣ್ಣ ರಾಣಿ, ನೀ ಕನಿಷ್ಠ ಅಕ್ಕಿ, ಹಾಂಗ ಹಿಂಗ ತುಂಬಾಕ್ಲು ಆಕಿಗೆ ಹಿಂಗ. ಅವು ಈ ಕೆಟ್ಟ ಮಂದಿ ಮಾತು ಹೇಳಕತ್ತಂತಲೇ ಈ ನಮ್ಮನ್ನು ಕಿವಿ ಹಾ ಹೌದಲ್ಲ ಖರೇಲ ಅನ್ನಕತ್ತಾವು. ಅತ್ತಿಂದ ಕೈಕೈ ಹೆಂಗಂದ್ಲು, ಹಂಗಾರೆ ಏನು ಮಾಡಲಿ, ಕೇಳ್ನಿ ವರ, ಈಗ ಕೇಳ್ನಿ, ಪಟ್ಟಾಭಿಷೇಕ ಆದ ಕೂಡಲೇ ಕೇಳ್ರೆ ಆಗಂಗಿಲ್ಲ, ಇವತ್ತ ಈಗ ಹೆಂಗೆ ಕೇಳಿ. ಎಲ್ಲರೂ ಸಂತೋಷಲಿ ಓಡಾಡಕತ್ತಾರು. ಹೇ ನಿನಗೆ ಗೊತ್ತಿಲ್ಲೇನು, ಏಕಾಏಕಿ ನೀನು ಆಭರಣಗಳನ್ನೆಲ್ಲ ಬಿಚ್ಚಿ ಹೋಗಿ, ಚಲೋ ಸೀರೆ ಉಟ್ಕೊಂಡು ಅದು ಬಿಚ್ಚಿ ಹೋಗಿ, ಎಂಥದ್ರ ಸೀರೆ ಉಟ್ಕೋ, ಅದೊಂದು ಖೋಲೆ ಇರ್ತೈತಿ, ಅದು ಅಳು ಖೋಲೆ ಅಂತದು. ಅಂದ್ರೆ ಯಾರಿಗಾರು ಏನಾರು ಆತು ಅಂತಂದ್ರೆ ಅಲ್ಲಿ ಹೋಗಿ ಅಳಬೇಕದು. ಅದು ರಾಜ ಮಹಾರಾಜರಲ್ಲಿ ಶೋಕ ಗೃಹ ಅಂತಿರ್ತೈತಿ, ಅದು ಅಳು ಖೋಲೆ. ಅಲ್ಲಿ ಹೋಗಿ ಅಳ್ಕೋತ ಕುಂಡ್ರಿ, ನೀ ತಾನ ಹುಡುಕಾಡ್ಕೋತ ಬರ್ತಾನೆ ನಿನ್ನ ಗಂಡ. ಅವ ಬಂದ ಅಂತಂದ್ರೆ ಅವಾಗ ಕೇಳು, ಈಗ ನಮ್ಗೆ ಕೇಳಕ್ಕೆ ಹೋಗಬೇಡ, ನನಗೆ ಎರಡು ವರ ಕೊಡ್ತೀನಂದಿರಿ, ಆ ವರ ಕೊಡ್ತೀನಿ ಅನ್ನುವಂಗೆ ವಚನ ಕೊಡ್ರಿ ಅಂತ ಮೊದಲು ಅನ್ನು. ಮತ್ತೊಮ್ಮೆ ಈಗಿಂದೀಗ ನನಗೆ ಬೇಕು ಅನ್ರಿ, ಹ್ಞೂ ಅಂತ ನಾವು ಅವಾಗ ಇದನ್ನು ಹೇಳು. ಎಲ್ಲ ಕಲಿಸಿ ನಿಮಗೆ ಕಲಿಸೋರು ಫಸ್ಟ್ ಕ್ಲಾಸ್ ಇರ್ತಾರ್ರಿ ನಿಮ್ಗೆ ಹೇಳ್ತೀನಿ. ಮನಿ ಹಾಳು ಆಗಾಕ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಬರೋಬ್ಬರಿ ಕಲಿಸು. ಗಂಡ ಹೆಂಡತಿನ ಅಗಲಿಸಬೇಕಂತ ಒಮ್ಮೆ ಲೆಕ್ಕ ಹಾಕಿದರು, ಅವ್ ಲೆಕ್ಕ ಹೆಂಗೋ ಯಾಂಬಲ್ಲ ಅವ್ ಲೆಕ್ಕ. ಮುಂದೆ ನಿಮ್ಗೆ ಹೇಳ್ತಾನೆ, ಒಬ್ಬರು ಹಿರಿಯರು ಹಿಂಗಿರ್ತಾರು, ನ್ಯಾಯ ಮುಗಿಸಾಕು ಗಟ್ಟಿರ್ತಾರು, ಮುಂದೆ ನುಗಿಸಾಕು ಗಟ್ಟಿರ್ತಾರು. ಅವ ಕಲಾನ ಅವು ಮಾತಂದ್ರೆ ಮಾತು ಹಂಗೆ ಇರ್ತಾವ. ಮುಗಿಸಾಕು ಗಟ್ಟಿ ಹೋಗಲೇ ಈ ಕೋರ್ಟ್ನಾಗ ಅವನಂತ ಆಗಿತ್ತಲ್ಲ, ಹೈಕೋರ್ಟ್ಗೆ ಹೋಗಲಿ, ಅಲ್ಲೂ ಆತೋಸ್ ನಡೆ ಸುಪ್ರೀಂ ಕೋರ್ಟ್ಗೆ ನಾವು ಬರ್ತೀವಿ ಕರ್ತಿನಿಂದ. ಮುಗಿಸಾಕು ಗಟ್ಟಿರ್ತಾರು, ನುಗಿಸಾಕು ಗಟ್ಟಿರ್ತಾರ ಅವರು. ಅದಕ್ಕೆ ಮನುಷ್ಯ ಬಾಯಿ ಎಚ್ಚರದಿಂದ ಬದುಕಬೇಕನ್ನೋದು ಭಾಳ ಕರೆ ಮಾತದ. ಆಕೆ ಎಲ್ಲ ಕಲಿಸಿದ್ಲು ರೀ, ಕಲಿಸಿದ ಕೂಡಲೇ ಈ ಕೈಕೈ ಎಂಥ ಧರ್ಮ ಅಂತಳು. ಇದಕ್ಕೇನು ಹೇಳ್ತ ನೋಡಿ, ಅಸೂಯ ಧರ್ಮಚರ್ಯಾಂ ಹರತಿ ಅಂತ ಹೇಳಲ್ಲ ಅಂದರೆ ಅಸೂಯೆ ಹೊಟ್ಟಿ ಕಿಚ್ಚು ಧರ್ಮದ ನಡತೆಯನ್ನು ಕೆಡಿಸಿ ಬಿಡ್ತೈತಿ ಅಂತ. ಆಕಿ ಮಾತಿನಿಂದ ಆಕೆಯಲ್ಲಿ ಮತ್ಸರ ಹುಟ್ಟಿತು. ರಾಮನ ಮ್ಯಾಲೆ ಪ್ರೀತಿ ಇತ್ತಲ್ಲ, ರಾಮ ಈಗ ವೈರಿ ಕಾಣಕ್ಕಿದ್ದ, ಆ ವನವಾಸಕ್ಕೆ ಹೋಗಬೇಕು, ಮಗ ಪಟ್ಟಕ್ಕೆ ಬರಬೇಕು. ಇದು ಮತ್ಸರ ಹುಟ್ಟಿಬಿಡ್ತು, ಹೊಟ್ಟಿ ಕಿಚ್ಚು ಹುಟ್ಟುಬಿಡ್ತು, ರಾಮನ ಪಟ್ಟಾಭಿಷೇಕ ಆಕತಿ ಅಂತ ಸಹನ ಮಾಡ್ಕೊಳಕ್ಕೆ ಆಗವಲ್ತು.
ಹಿಂಗಾಗಿಬಿಡ್ತು. ಅತ್ತಿಂದ ಧರ್ಮಚರ್ಯ ಅದು ಕೆಡಿಸ್ತತಿ ಅನ್ನೋದು ಸುಳ್ಳಲ್ಲ. ಆಕೆ ಹೋಗಿ ಆ ಅಳುಕೋಲ್ಯಾಗ ಅಳುಕೋತ ಕುಂತಲು. ಯಾರೋ ಹೋಗಿ ಹೇಳಿದರು, ಕೈಕೇಯಿ ಮಹಾರಾಣಿಯವರು ಅಳುಕೋತ ಅಲ್ಲಿ ಕುಂತಾರ್ರಿ ಅಂತ ದಶರಥ ಮಹಾರಾಜನಿಗೆ. ಅವ್ನು ಓಡಾಡಕತ್ತಿದ್ದ ಮಗನ ಪಟ್ಟಾಭಿಷೇಕದ ಆನಂದೊಳಗೆ ಎಲ್ಲಾನು ಮಗದ ಈಕಿ ಮ್ಯಾಲ ಭಾಳ ಪ್ರೀತಿ ರೀ ಅವನು. ಅದ್ರಾಗ ಬೇರೆ ಈ ಸಣ್ಣ ಹೆಂಡತಿ ಮ್ಯಾಲ ಭಾಳ ಪ್ರೀತಿ. ಏನಿತ್ತು ಯಾವ ಈ ಮಂದಿನೂ ಹಿಂಗಿರ್ತಾರೆ ನೀವು, ದೊಡ್ಡವರು ಹಿಂದಿನವರು ಅವ್ರ ಈಗಿನವರು ಅವ್ರ ಸಣ್ಣ ಹೆಂಡತಿ ಮ್ಯಾಲ ಭಾಳ ಪ್ರೀತಿ. ದಿಕ್ಕು ತೆಪ್ಪಿ ಓಡಿ ಬಂದ ಅವನು ದಶರಥ ಮಹಾರಾಜ. ಓಡಿ ಬಂದಿಕ್ಯಾರೆ, ಮಹಾರಾಣಿ ಮಹಾರಾಣಿ ಯಾಕೆ ಯಾಕೆ ಅಂದ್ಕೊಳ್ಳೆ. ಅದೊಂದು ಇದೋ ಇರ್ತೈತೆ ಈ ಕಡೆ ಬಂದಿದ್ದಲ್ಲ ಹ್ಞೂ ಈ ಕಡೆ ಅಲ್ಲ ಸುಮ್ಮ ಅವ್ನ ಮನ್ಯಾಗ ನಡೀತಿರ್ತಾವ, ನಮಗೂ ಒಂದು ಇಟ್ಟಿಟ್ಟು ಗೊತ್ತೈತಿ. ಮತ್ತೇನು ಎಲ್ಲ ಮನ್ಯಾಗ ಇರುವುದ ಇವೆಲ್ಲ. ಈ ಕಡೆ ಬಂದೆ ಹ್ಞೂ ಈ ಕಡೆ ಇದಿಲ್ಲಂದ್ರೆ ಕೌಂದಿ ಹೊತ್ಕೊಂಡು ಮಕ್ಕೊಂಡು ಬಿಡೋದು. ಅವರೆಲ್ಲ ಕೌಂದಿ ಇದ್ದಿದ್ದಿಲ್ಲ, ಚಲೋ ಶಾಲೆದ್ದು ಒಟ್ ಹೊತ್ಕೊಂಡು ಮಕ್ಕೊಂಡು ಬಿಡೋದು. ಇಲ್ಲ ಅಂತಂದ್ರೆ ಸುಮ್ ಸುಮ್ಮಕ ಕಣ್ಣಾಗ ನೀರಿಲ್ಲ ಏನಿಲ್ಲ ಅಳೋದು. ಇವೆಲ್ಲ ಒಂದೊಂದು ಗತ್ತ ಅವು. ಆ ಗತ್ತ ಮತ್ತು ನಿಮಗೂ ಗೊತ್ತ ಏನು ಮಾಡೋದು. ಇನ್ನು ಎಲ್ಲರಿಗೂ ಗೊತ್ತಿದ್ದದು ಮಾ ಭಾಳೇ ನಡೀದ ಏನು ಅತ್ಯಂತ. ಅವರು ದಶರಥ ಮಹಾರಾಜ ಬಂದ್ಕ್ಯಾರೆ, ಮಹಾರಾಣಿ ಮಹಾರಾಣಿ ಮಹಾರಾಣಿ. ಅವ್ನು ಕೈಕಾಲು ಒತ್ತಾ ಕೈದ್ರಿ. ನೀವೆಲ್ಲಾರು ನೀವು ನೋಡಿ ಏನಪ್ಪ ಅಂದಿರು ನನಗೆ ಹಂಗೆ ಬರದಾರ ಅದನ್ನು. ಹಾಂ ಬರದಾರ ಅವ ರಮಸಾಕೈದ್ ಮತ್ತೇನು ಮಾಡೋದು ರಮಸಾಕೈದ್ದ. ಯಾಕೆ ಹಿಂಗ್ಯಾಕೆ ಹಿಂಗ್ಯಾಕೆ ಮಾತಾಡಬೇಡ್ರಿ ನನ್ನ ಜೋಡಿ ಅನ್ನು ಮಾತಾಡ್ಕೋತ ಹೇಳ್ತಾಳೆ. ಮಾತಾಡಬೇಡ್ರಿ ನನ್ನ ಜೋಡಿ ಅನ್ನು ಮಾತಾಡಬೇಡ ಅಂದು ಹಠ ಹಿಡಿದ್ಲು. ಏನು ಅದು ತಾನು ಸಿಟ್ಟು ಪ್ರದರ್ಶನ ಮಾಡಬೇಕು ಎಲ್ಲ ಮಾಡಿದ್ಲು. ಯಾಕೆ ಅಂತಂದು ಯಾಕೆ ರಾಮನ ಪಟ್ಟಾಭಿಷೇಕದೊಳಗೆ ಸಂತೋಷದಲ್ಲಿ ಓಡಾಡುವಂಥ ನೀನು ಏಕಾಏಕಿ ಹಿಂಗ್ಯಾಕೆ ಶೋಕ ಮಾಡಾಕತ್ತಿ ಅಂತ ಕೇಳಿದಾಗ ನನಗೆ ಸಮಾಧಾನ ಇಲ್ಲ. ಅಲ್ಲ ಯಾಕೆ ಸಮಾಧಾನ ಇಲ್ಲ, ನೀವು ಪಟ್ಟಾಭಿಷೇಕ ಮಾಡಕ್ಕೆ ನಿಂತರಿ, ನನಗೆ ವಚನ ಕೊಟ್ಟದ್ದು ಮರ್ತಾರೆ ನೀವು, ಅದಕ್ಕೆ ಸಮಾಧಾನ ಇಲ್ಲ. ಅವಂದ ರಾಮನ ಪಟ್ಟಾಭಿಷೇಕದ ಸಮಯದೊಳಗೆ ನೀ ಏನು ಬೇಡ್ತಿ ಬೇಡು, ನಿನಗೆ ವರ ಕೊಡ್ತನು ನನ್ನ ರಾಜಕುಮಾರ ನನ್ನ ರಾಮ. ಬೆಳಿಗ್ಗೆ ಪಟ್ಟಾಭಿಷೇಕ ಬರಾವ ನಾನು, ಇದಕ್ಕಿಂತಲೂ ಸಂತೋಷದ ಸಂಗತಿ ನನಗೇನಿಲ್ಲ. ಅದಕ್ಕಾಗಿ ನೀ ಏನು ಬೇಡ್ತಿ ಬೇಡು, ನಾನು ನಿನಗೆ ಕೊಡ್ತನು ಅಂತಂದ. ಖರೆ ಖರೆ ಕೊಡ್ತೀರಿ? ಖರೆ ಖರೆ ಕೊಡ್ತನು ಅಂತಂದು ವಚನ ಕೊಡ್ರಿ. ನಾ ಅಂದ ವಚನ ಕೊಟ್ಟ ನೀ ಅಂದವ ಇಂದು ಈಗೊಮ್ಮೆ ಕೊಡ್ರಿ ಅಂದ. ಈಗೊಮ್ಮೆ ಕೈ ಮ್ಯಾಲ ಕೈ ಹಾಕ್ರಿ, ಕೈ ಮ್ಯಾಲ ಕೈ ಹಾಕಿ ನೀ ಏನು ಕೇಳ್ತಿ ಕೇಳು, ಸದ್ಯ ಸದ್ಯ ಆ ಎರಡು ವಚನ ನಿನ್ನ ಪೂರೈಸ್ತನು ಅಂತಂದಾಗ ಏನು ಹೇಳಬೇಕ್ರಿ. ಬೆಳಗಾದ್ರೆ ರಾಮನ ಪಟ್ಟಾಭಿಷೇಕ ನಡೆದದ, ರಾಮ ಮಂಗಲ ಸ್ನಾನವನ್ನು ಮಾಡಕತ್ಯಾನು, ಅವನಿಗೆ ಋಷಿಮುನಿಗಳೆಲ್ಲ ಶಾಸ್ತ್ರೋಕ್ತ ಮಂತ್ರ ಹೇಳ್ಕೊತ ಸ್ನಾನ ಮಾಡಿಸಾಕತ್ಯಾರು. ಬೆಳಿಗ್ಗೆ ಆದರೆ ಪಟ್ಟಾಭಿಷೇಕ, ಎಷ್ಟೋ ಜನ ಶೃಂಗಾರ ಮಾಡಬೇಕು, ಆ ಪೀತಾಂಬರಿ ಉಡಿಸ್ಬೇಕು, ಈ ಕಿರೀಟ ಧಾರಣ ಮಾಡಬೇಕು ಅಂತ ಒಬ್ರಿಗೊಬ್ರು ಎಲ್ಲರೂ ನಡೆಸ್ಯಾರು. ಈ ಹೆಣ್ಮಗಳು ನನ್ನ ಒಂದನೇ ವರ ರಾಮ, ಈಗ ಸದ್ಯ 14 ವರ್ಷ ವನವಾಸಕ್ಕೆ ಹೋಗಬೇಕು. ಎರಡನೇ ವರ ನನ್ನ ಮಗನ ಕಳಿಸಿಕ್ಯಾರೆ, ಇಂಥ ಮೋಸ ಮಾಡಕತ್ತೀರಿ, ಅವನು ಸದ್ಯ ಕರೆಸಿಕೊಂಡ್ಯಾರೆ, ಅವನ ಪಟ್ಟಾಭಿಷೇಕ ಮಾಡಬೇಕು. ಇವ ಎರಡು ವರ ಕೇಳಿದರೆ ಮೂರ್ಛಿತನಾಗಿ ಬಿದ್ದ. ವಚನ ಅಂದ್ರೆ ಹಿಂಗಿರ್ತದೆ, ವಚನ ಕೊಟ್ಟ ಬಳಿಕ ಪರಿಪಾಲಿಸಲೇಬೇಕು. ಪ್ರಾಣ ಜಾಯ್ ಮಗರ ವಚನ ಜಾಯ್, ಪ್ರಾಣ ಕೊಡ್ತಾರೆ ಹೊರತು ವಚನ ಕೊಟ್ಟದ್ದು ತಪ್ಪಿಸಂಗಿಲ್ಲ. ಇದು ಸೂರ್ಯವಂಶದ ರೀತಿಯದ ಇದು. ಆವಾಗ ವಚನ ಕೊಟ್ಟ, ವಚನ ಕೊಟ್ಟ ಬಳಿಕ ಇಂಥ ವರ ಬೇಡಿದ ಕೂಡಲೇ ಮೂರ್ಛಿತನಾಗಿ ಬಿದ್ದ. ನಿಮಗೆ ಹೇಳ್ತನು ಕ್ಷಣಾರ್ಧದೊಳಗ ಆನಂದದಿಂದ ತುಂಬಿ ತುಳುಕುವಂಥ ಅರಮನೆ ಏಕದಮ್ ಶೋಕದಿಂದ ತುಂಬಿಕೊಂಡು ಬಿಡ್ತು. ಎಲ್ಲರೂ ಒಳಾಕಿತ್ತರು ಈ ಸುದ್ದಿ ಕೇಳಿ. ರಾಮ ಸದ್ಯ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿಕಾರೆ ನಿರ್ಣಯ ಆಗಿಬಿಡ್ತು. ಈ ಸುದ್ದಿ ರಾಮನಿಗೆ ಮುಟ್ಟಿತು. ದಶರಥ ಮಹಾರಾಜ ಮೂರ್ಛಿತನಾಗಿ ಬಿದ್ದಿದ್ದ, ರಾಮನಿಗೆ ಮುಟ್ಟಿತು. ರಾಮ ಓಡಿ ಬರ್ತಾನೆ.
ಅಪ್ಪ ಬಿದ್ದಿದ್ದ ನೋಡ್ತಾನೆ ಅಮ್ಮ ಏನು ನಡೀತು ಏನು ನೀನು ತಂದೆಯ ವಚನ ಪರಿಪಾಲನೆ ಮಾಡುವಂಥ ಮಗನೇ ಆಗಿದ್ದೀಯ ತಂದ್ರೆ ತಂದೆ ಮಾಡಿದ ಸಾಲವನ್ನು ತೀರಿಸುವವನೇ ನಿಜವಾದ ಮಗ ತಂದೆ ಕೊಟ್ಟ ವಚನವನ್ನು ಪೂರೈಸುವವನೇ ನಿಜವಾದ ಮಗ ನಿಮ್ಮ ತಂದೆ ನನಗೆ ಎರಡು ವಚನ ಭಾಳ ದಿವಸದ ಹಿಂದೆ ಕೊಟ್ಟಿದ್ದರು ವರ ಕೊಟ್ಟಿದ್ದರು ವಚನ ಕೊಟ್ಟಿದ್ದರು ಇವತ್ತು ನಾ ಆ ವರ ಬೇಡಿದಕ್ಕೆ ಹಿಂಗೆ ಅಳ್ಕೋತ ಬಿದ್ದಾನೆ ನಿಮ್ಮಪ್ಪ ಆ ವರ ಕೊಡಕ್ಕೆ ಆಗಲಾರ್ದಕ್ಕೆ ನಿಮ್ಮಪ್ಪ ಬಿದ್ದಾನೆ ನೋಡು ಅಂದ್ಕೊಳ್ಳೆ ಅಮ್ಮ ಹಂಗನ ಬೇಡ ನನ್ನ ತಂದೆ ನಿನಗೆ ವಚನ ಕೊಟ್ಟಾನು ಅಂತಂದ್ರೆ ವರ ಕೊಟ್ಟಾನು ಅಂತಂದ್ರೆ ಅದನ್ನು ಏನು ಹೇಳು ನಾ ಪೂರೈಸ್ತುನು ಅಂತಂದ ರಾಮ ನಾ ಪೂರೈಸ್ತುನು ನಿಜವಾಗಿಯೋ ನಿಜವಾಗಿಯೋ ತು ಅಮ್ಮ ಪೂರೈಸ್ತುನು ಹಂಗಾದ್ರೆ ಕೇಳು ನನ್ನ ಮೊಟ್ಟ ಮೊದಲನೇ ವರ ಈಗ ಸದ್ಯ ನೀ 14 ವರ್ಷ ವನವಾಸಕ್ಕೆ ಹೋಗಬೇಕು ಆಯ್ತಮ್ಮ ಸದ್ಯ ಹೋಗ್ತಾನಮ್ಮ ಇನ್ನೊಂದು ವರ ಇನ್ನೊಂದು ವರ ಏನು ಅಂತ ಕೇಳಿದರೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಭರತನಿಗೆ ಆಯ್ತಮ್ಮ ಹಂಗೆ ಮಾಡೋಣ ಅಂತ ಹೇಳ್ತಾನೆ ಇದಕ್ಕೆ ಒಂದೀಟು ದುಃಖಿಸಲಿಲ್ಲ ರಾಮ ಈ ಸುದ್ದಿ ಮನೆ ತುಂಬ ಅಯೋಧ್ಯ ನಗರ ತುಂಬ ಹಬ್ಬಿ ಬಿಡ್ತು ಎಲ್ಲರೂ ಹಾಳಾಗ್ತಿದ್ರು ಅಯ್ಯೋ ಏನಿದು ಏನಿದು ಅನಾಹುತ ಯಾವ ಕ್ಷಣಕ್ಕೆ ಪಟ್ಟಾಭಿಷೇಕ ಇತ್ತು ರಾಮಂದು ಅದೇ ಕ್ಷಣಕ್ಕೆ ವನವಾಸಕ್ಕೆ ಹೋದ ಎಂಥ ವಿಪರೀತ ಹಂಗಾರ ಈ ಘಟನೆ ನಡೀತು ಇದರ ಉದ್ದ ಕತೆ ನಮಗೇನು ಹೇಳೋದು ಬೇಕಾಗಿಲ್ಲ ದೊಡ್ಡ ರಾಮಾಯಣ ಆತದು ಆದರೆ ಇಂಥ ಘಟನೆ ನಡೀತೆ ಎದುರು ಸಲುವಾಗಿ ಅಂತ ಕೇಳಿದರೆ ಪಾಪಿ ಆದಂಥ ಮಂಥರೆಯ ಮಾತು ಕೇಳಿ ಕೈಕೇಯಿ ಧರ್ಮವಂತಳಾಗಿದ್ದರೂ ಕೂಡ ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಸ್ವಾರ್ಥದಿಂದ ನನ್ನ ಮಗ ಪಟ್ಟಾಭಿಷೇಕ ನಮ್ಮ ಮಗನಿಗೆ ಪಟ್ಟಾಭಿಷೇಕ ಆಗಬೇಕನ್ನು ದುರಾಸೆಯಿಂದ ಧರ್ಮದ ಚೌಕಟ್ಟವನ್ನು ಮೀರಿ ವರ ಬೇಡೆ ಅರಮನೆಯನ್ನೆಲ್ಲ ಸ್ಮಶಾನ ಮಾಡಿ ಇಟ್ಲಲ್ಲ ಇದರ ಪರಿಣಾಮ ಏನು ಇದೇ ಮತ್ಸರ ಇದು ಕೆಲಸ ಹಿಂಗೆ ಮಾಡ್ತದೆ ಮತ್ಸರ ಇದು ಮತ್ಸರದ ಪರಿಣಾಮ ಇದು ಪರಿಣಾಮ ಏನಾಯ್ತು ರಾಮ ಕೊಟ್ಟ ವಚನದಂತೆ ಅಪ್ಪ ಬೇಡ ಬೇಡ ಅಂತಿದ್ದ ರಾಮ ನೀ ಬಾಧ್ಯ ಬದುಕಾಗಿಲ್ಲ ರಾಮ ಅಪ್ಪ ನೀವು ಕೊಟ್ಟ ವಚನ ಪೂರೈಸಿದು ಮಗನ ಧರ್ಮ ಅಂತ ಅವ ಹೋಗಿಬಿಡ್ತಾನೆ ರಾಮ 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 ಅನ್ಕೋತ ಇವು ಬೀಳ್ತಾನೋ ಪರಿಣಾಮ ಏನಾಯ್ತು ಅಂತಂದ್ರೆ ಆ ಕಡೆ ರಾಮ ಹೋದ ಈ ಕಡೆ ದಶರಥನ ಪ್ರಾಣ ಹೋತು ಯಾವ ವರ ಬೇಡ್ಕೊಂಡಿದ್ಲು ಕೈಕೈ ಆಕಿನ ವಿಧವೆ ಆದ್ಲು ಗಂಡನ್ನು ಕಳ್ಕೊಂಡ್ಲು ಏನಿದು ಮತ್ಸರ ವಿಧವೆ ಆದ್ಲು ಸ್ವತಃ ಆಕಿ ಮಗನ ಈ ಸುದ್ದಿ ತಿಳಿದು ಬಂದ್ರೆ ತಾಯಿನ ಛೀಥು ಅಂದ ನಿನ್ನಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದದ್ದು ನಂದು ಅಪರಾಧ ಆತು ತಂದ ನಿನ್ನಂತ ತಾಯಿ ಜಗತ್ತಿನೊಳಗೆ ಇರಬಾರದು ಅಂತ ತಾಯಿನ ಬೇಯ್ದ ಎಂದು ತಾಯಿ ಜೋಡಿ ಮಾತಾಡಲಿಲ್ಲ ಈ ಕಡೆ ಗಂಡನ ಕಳ್ಕೊಂಡ್ಳು ಈ ಕಡೆ ಮಗನ ಪ್ರೀತಿ ಕಳ್ಕೊಂಡ್ಳು ಈ ಕಡೆ ರಾಮನ ಕಳ್ಕೊಂಡ್ಳು ಕೈಕೈಗೆ ಏನಾತು ಸುಖ ಆ ಒಬ್ಬ ಕೈಕೈಯಿಂದ ಇಡೀ ಅಯೋಧ್ಯಾನ ಅಳತಿತ್ತು ಅರಮನೆ ಬಿಕ್ಕಿ ಬಿಕ್ಕಿ ಅಳತಿತ್ತು ಯಪ್ಪ ಎದರ ಪರಿಣಾಮ ಅಂದ್ರೆ ಬರೇ ಹಠ ಹಿಡಿದಕ್ಕಾರೆ ಮತ್ಸರ ಬುದ್ಧಿಯಿಂದ ಇದು ರಾಮಾಯಣದೊಳಗೆ ನಡೀತು ಅಂತ ಇಷ್ಟ ಅನ್ಬೇಡ್ರಿ ನೀವು ನಮ್ಮ ಮನೆಯಾಗೂ ಹಿಂಗೆ ನಡೆದೇ ಇರ್ತೈತಿ ಗೊತ್ತಾಗಂಗಿಲ್ಲ ನಮಗೆ ಗೊತ್ತಾಗಂಗಿಲ್ಲ ಇರಿಸೆ ದಾವೆ ಅಸೂಯೆ ಹೊಟ್ಟೆ ಕಿಚ್ಚು ಎಲ್ಲ ತುಂಬಿ ತುಳುಕ್ತಿರ್ತಾವೆ ಅದಕ್ಕೆ ನಿಜಗೊಂಡ್ರೆ ಹೇಳ್ತಾರು ಮತ್ಸರವನ್ನು ಜಯಿಸು ಮತ್ಸರವನ್ನು ಜಯಿಸು ಅಂತ ಹೇಳ್ತಾರೆ ಇದು ಮತ್ಸರ ಬರೇ ಆಸ್ತಿ ರೂಪದೊಳಗನೇ ಬರಂಗಿಲ್ಲ
ಮಕ್ಕಳ ಸಲುವಾಗಿನ ಬರಂಗಿಲ್ಲ, ಹಲವು ರೀತಿಯಿಂದ ಹೊಟ್ಟೆ ಕಿಚ್ಚು ಬರ್ತದೆ ನಮ್ಮಲ್ಲೇ, ಹಲವು ನಿಮಿತ್ತದಿಂದ ಹೊಟ್ಟೆ ಕಿಚ್ಚು ಬರ್ತದೆ. ನಮ್ಮ ಸರಿ ಸಮಾನ ಒಟ್ಟ ಯಾರು ಇರಬಾರದು. ಯಾರು ಬೆಳೀತಾ ಇದ್ರು ಅಂತಂದ್ರೆ ಶುರುನ ಆಗ್ತೈತಿ. ಇದು ಇದು ಹೊಟ್ಟೆ ಕಿಚ್ಚಿನ ಸ್ವಭಾವ ಸ್ವಭಾವ ಹೇಳ್ತೀನಿ. ಒಬ್ಬೊಬ್ಬರು ತಪಸ್ಸು ಮಾಡಾಕ ಹೋಗಿಯೂ ಸಹಿತ ಹೊಟ್ಟೆ ಕಿಚ್ಚಿನಿಂದ ಸತ್ತು ಹೋಗ್ಯಾರ. ಏನು ಹೇಳಬೇಕು ನಿಮಗೆ? ಅಧ್ಯಾತ್ಮದೊಳಗೂ ಸಹಿತರಿ ಇದು ಇದು ಮತ್ಸರ ಅನ್ನೋದು ಇದು ಯಾವ ರೂಪದೊಳಗೆ ಬಂದು ಹೋಗ್ತೈತೋ ಗೊತ್ತಿಲ್ಲ, ಹಾಳು ಮಾಡಿಬಿಡ್ತೈತಿ. ಮತ್ಸರ ಮತ್ಸರ. ಒಬ್ಬ ಭಾಳ ಭಕ್ತಿ ಮಾಡ್ತಿದ್ದ, ಸುಮ್ಮನೆ ನಿಮಗೊಂದು ಪ್ರಸಂಗ ಹೇಳ್ತೀನಿ. ಭಾಳ ಭಕ್ತಿ ಮಾಡ್ತಿದ್ದ, ಅವನ ಭಕ್ತಿಗೆ ಮೆಚ್ಚಿಕ್ಯಾರೆ ಪರಮಾತ್ಮ ಏನು ಬೇಡ್ತಿ ಬೇಡಂದ, ಏನು ಬೇಡ್ತಿ ಬೇಡಂದಾಗ ಅವೇನದ, ನಾ ಭಾಳ ಬಡವದನಿ, ನಾ ಭಾಳ ಕಂಗಾಲದನಿ, ಒಂದು ಪಾಸ ಎರಡು ಪಾಸ ಬೀಳಾಕತ್ತೇನಿ, ಒಟ್ಟು ನನ್ನ ಬಡತನ ದೂರ ಆಗಿರಬೇಕು, ನನಗೆ ಶ್ರೀಮಂತಿಗೆ ಪ್ರಾಪ್ತಿಯಾಗಿರಬೇಕು, ನನಗೆ ಅನುಕೂಲ ಆಗಬೇಕು, ನನಗೆ ಆರ್ಥಿಕದ ಅನುಕೂಲ ಆಗಬೇಕು ಅಂತೇಳಿಕ್ಯಾರೆ ಭಾಳ ಪ್ರಾರ್ಥನೆ ಮಾಡಿದ. ಆಯಿತು ತಥಾಸ್ತು ಅಂತೇಳಿಕ್ಯಾರೆ ಪರಮಾತ್ಮ ಅವನಿಗೆ ಒಂದು ಶಂಖ ಕೊಟ್ಟ. ಶಂಖ ಉತ್ತರ ಈ ಪೂಜಾ ಅದು ಮಾಡುವಾಗ ಶಂಖ, ಆ ಶಂಖ ಕೊಟ್ಟಿಕ್ಯಾರೆ ಪರಮಾತ್ಮ ಏನು ಹೇಳಿದ, ನೀ ಏನು ಅಪೇಕ್ಷೆ ಮಾಡಿ ಅದನ್ನು ಊತ್ತಿ ಅದು ನಿನಗೆ ಕೊಡ್ತೈತಿ. ನೀ ಏನು ಅಪೇಕ್ಷೆ ಮಾಡ್ತಿ ಮಾಡು, ನಿನಗೆ ಏನು ಬೇಕು ಅಂತ ಅನ್ನಿಸ್ತೈತಿ ನಿನ್ನ ಜೀವನದೊಳಗೆ, ಅದನ್ನು ಅಂದ್ಕ್ಯಾರೆ ಊದು, ಅದು ನಿನಗೆ ತಕ್ಷಣವೇ ಕೊಡ್ತೈತಿ ಅಂತಂದ. ಭಾಳ ಸಂತೋಷ ಆಯ್ತು. ಪರಮಾತ್ಮ ನಿನ್ನಂಥ ದಯಾಸಾಗರನೆ ಯಾರಿಲ್ಲ ಅಂತ ಗುಣಗಾನ ಮಾಡಿದ. ಆದರೆ ಇನ್ನೊಂದು ಅದರದ್ದು ಸ್ವಭಾವ ಐತಿ ಅಂದವು ಪರಮಾತ್ಮ. ಇನ್ನೊಂದು ಏನೈತಿ ಅಂತ ಕೇಳಿದ್ರೆ, ನೀ ಊದಿದೆಯತ್ತಂದ್ರೆ ನೀ ಏನು ಬೇಡತಿ ಅದು ನಿನಗೆ ಕೊಡ್ತತಿ. ಅದರ ನಾದ ಎಷ್ಟು ಮಂದಿ ಕೇಳ್ತಿರ್ತಾರಲ್ಲ ಅವರಿಗೆ ಯಾದ ಪಟ್ಟು ಸಿಗತೈತಿ ಅಂದವು. ಇಂಥದ್ದು ಯಾಕೆ ಕೊಟ್ಟಿ ಅಂದವು. ಅಲ್ಲೇ ನೋಡ್ರಿ, ಅಲ್ಲೇ ಶುರು ಆತ. ಇಂಥದ್ದು ಯಾಕೆ ಕೊಟ್ಟಿ ಅಲ್ಲ, ನಮ್ಮಲ್ಲಿ ಇರುವ ಇಂಥವು ಇರ್ತಾವ ಅಂದವು. ನಮ್ಮಲ್ಲಿ ಎಲ್ಲರಿಗೂ ಸುಖ ಆಗಲಿ, ಸರ್ವೇ ಜನಾ ಸುಖಿನೋ ಭವಂತು ಅಂತ ಇರ್ತೈತಿಪ್ಪ. ನಾವು ಮಳಿ ನಾವು ಕೊಟ್ಟಿವ ಅಂತಂದ್ರೆ ಎಲ್ಲರಿಗಾಗಿನೇ ಕೊಡ್ತೀವಿ ನಾವು. ಬೇರೆ ನಮ್ಮನ್ನು ಭಜನೆ ಮಾಡೋರಿಗೆ ಪೂಜೆ ಮಾಡೋರಿಗೆ ಅಷ್ಟ ಮಳಿ ಕೊಡೋಂಗಿಲ್ಲ, ಎಲ್ಲರಿಗೂ ನಾವು ಮಳಿ ಕೊಡ್ತೀವಿ, ಎಲ್ಲರಿಗೂ ನಾವು ಬೆಳೆ ಕೊಡ್ತೀವಿ, ಎಲ್ಲರೂ ನಮಗೆ ಸರಿ ಸಮಾನ್ರೆ ನಿಮ್ಮಾಗ ನಮ್ದು ಇರೋಂಗಿಲ್ಲ ಅಂದವು ಪರಮಾತ್ಮ. ಇರೋಲ್ ತಕ್ಕ ತಾಪ ಅಂದವು. ತೊಗೊಂಡ್ರಿ, ತೊಗೊಂಡು ಹೋದ ಮನೆಗೆ ಹೋದ. ಮನೆಗೆ ಹೋಗಿ ಅವಂದ, ಈಗಿಂದೀಗ ಸದ್ಯ ನನಗೆ 100,000 ರೂಪಾಯಿ ಬೇಕು ಅಂತಂದ. ಭೌ ಅಂತ ಊದಿದ್ರಿ. ಊದಿದ ನೋಟಿಗೆ 100,000 ರೂಪಾಯಿ ಅವನಂತೆ ಬಂದೇ ಬಿಟ್ಟು ರೀ. ಖರೆ ಅದ್ರದ್ದು ಎಷ್ಟು ಸುತ್ತ ಕೇಳಿಸಿತ್ಲ ನಾದ, ಶಂಕನಾದ. ಅವ್ರಿಗೆ 2,50,000 ಬಂದುಬಿಟ್ಟು, 2,50,000 ಬಂದ ಕೂಡಲೇ ಅವರು ಅನಾಯಾಸವಾಗಿ ಶ್ರೀಮಂತರಾಗಿಬಿಟ್ರು. ಏನಿದು ದೇವ್ರ ಚಪ್ಪರ್ ಫಾಡ್ಕೆ ದೇತಾ ಹೇ ಶುರುವಾಗ ಹತ್ಯಾನು ಅಂತ ಅವ್ರಿಗೆ ಸಂತೋಷ ಆಯ್ತು. ಈ ನಿಮ್ಗೆ ಎಷ್ಟು ಸಿಕ್ಕು ಅಂದವು. ನಮಗೆ 2,00,000 ಬಂದಿದ್ದವು, ನನಗೆ 100,00,000. ಅಲ್ಲ ತಪಸ್ಸು ಮಾಡಿದವನ, ತಪಸ್ಸು ಮಾಡಿದವನ ದೇವ್ರ ವರ ಕೊಟ್ಟವ ನನಗೆ, ಅವ ಒಂದು ಶಂಖ ಕೊಟ್ಟ ನನಗೆ. ಅಲ್ಲೋ ನಾ ಊದಿದ್ರೆ ನೀವು ಯಾಕೆ ಸಾಹುಕಾರಕ್ಕೆ, ನಾ ತಪಸ್ಸು ಮಾಡಿ ಗಳಿಸೇನಿ. ಅವರಂದ್ರು ಯಾಂಗ ಆಂಬಲ್ ಮತ್ತೆ ತಾನೇ ಬಂದು ಬೀಳಾಕೈತಿ, ನಾವೇನು ಮಾಡೋಣ ಅಂತಂದ್ರು. ಅವ ಮತ್ತೆ ಏನು ಮಾಡಿದ, 2,00,000 ಬಂದಾವು ನಿಮಗೆ, ಹಾಂ ನನಗೆ 2,00,000 ಬರಲಿ ಅಂತ ಭಾವು ಅಂತ ಹೂವಿದ್ದ. ಇವಂಗೆ 2,00,000 ಬಂದು ಅವ್ರಿಗೆ 4,00,000 ಬಂದು ದಿಕ್ಕ ತೆಕ್ಕೊಂದು. ನನಗಿಂತ ಇವರು ಸಾಹುಕಾರ ಆಗಕ್ಕೆ ಹತ್ಯಾರಂದ್ರೆ ಇವ್ರನ್ನ ಎಂದು ಹಾಳು ಮಾಡಲಿ ಅಂದ. ಇದು ಅಸೂಯೆ ನಿಮ್ಗೆ ಹೇಳ್ತಾನೆ. ಅಸೂಯೆ ಏನು ಮಾಡ್ತದೆ ಅಂದ್ರೆ ನನಗೆ ಬಿಳಕ್ಕೆ ಹೈತಿರಲ್ಲ ಇವರು, ಹಾಂ ಅನಾಯಾಸವಾಗಿ ಇವ್ರಿಗೆ ಸಿಗಾಕತ್ತಿತ್ಲ, ಅನಾಯಾಸವಾಗಿ ಇವ್ರು ಲಾಭ ಆಗಾಕತ್ತಿತ್ಲ. ನಾ ಆಗ್ಬಿಡಂಗಿಲ್ಲ ಅಂದು, ಆಗ್ಬಿಡಂಗಿಲ್ಲ, ಏ ಆಗ್ಬಿಡಂಗಿಲ್ಲ. ಮತ್ತೇನು ಮಾಡ್ತಾನೆ, ಏನು ಬೇಡ್ತಾನದು ಡಬಲ ಮಂದಿಗೆ, ಇವಂಗೆ ಸಿಂಗಲ್ಲ ಅವಂಗೆ ಡಬಲ್. ಹಿಂಗೆ ನಡೀತು.
ಕಡೆಕ ಆ ಮತ್ಸರ ಬುದ್ಧಿ ಏನು ಮಾಡ್ತೈತೆ ಅಂತಂದ್ರೆ, ನನಗೆ ಕೆಟ್ಟ ಆದ್ರೆ ಆಗವಲ್ತಾಕ ಅದನ್ನು ಸಹನ ಮಾಡ್ಕೋತಾನೆ, ಇನ್ನೊಬ್ಬರಿಗೆ ಚಲೋ ಆಗಬಾರದು. ಇದು ಮತ್ಸರದ ಗುಣ. ಇದು ನನಗೆ ಕೆಟ್ಟಾಗಲಿ ಕರೆ, ಇನ್ನೊಬ್ಬರಿಗೆ ಸುಖ ಆಗಬಾರದು, ಕೆಟ್ಟಾಗಲಿ ಅವ್ರಿಗೂ ತಂದ ಇನ್ನೇನಾರ ಮಾಡಲಿ ಅಂತ. ಲಕ್ಷ ಬೇಡ್ರಿ, 2 ಲಕ್ಷ, 2 ಲಕ್ಷ ಬೇಡ್ರಿ, ಅವ್ರಿಗೆ 4 ಲಕ್ಷ, 50, 10 ಲಕ್ಷ ಬೇಡ್ನಿ ಅಂದ್ರೆ ಅವ್ರಿಗೆ 20, 20 ಅಯ್ಯೋ ಅಂದವ, ಬೇಡ ಬೇಡ ಅಂದವ. ಅವೇನು ಮಾಡಿದ, ಆ ಹಿಂಗೆ ಮಾಡಕತ್ತೀರಿ, ಅವೇನು ಮಾಡಿದ, ನಂದೊಂದು ಕಣ್ಣು ಹೋಗಲಿ ಅತ್ತ ಭಂ ಅತ್ತ ಊಜ್ದವ. ಅದು 8 ಮಂದಿ ಕೇಳಿಸಿತ್ತಲ್ಲ, ಅವರು ಎರಡೂ ಕಣ್ಣು ಹಾದು. ಏನು ಮಾಡ್ತೀರಿ, ಅವರು ಎರಡೂ ಕಣ್ಣು ಹಾದು, ಅವನು ಕಣ್ಣು ಹಾದು ಅತ್ತಿಂದ ಇವ್ ಒಂದ ಕಣ್ಣು ತಗೊಂಡು ಹೊರಗೆ ಬಂದ್ ನೀವು. ಅವನಂದು ಒಂದ ಕಣ್ಣಲ್ಲಿ ಬೇಕಾದ್ ಮಾಡ್ತಾನಂದವ್, ನಿಮ್ಮ ಎರಡೂ ಹೋಗಿ ಅವನಂದು ಒಂದರಲ್ಲಿ ಏನು ಬೇಕಾದ್ ಮಾಡ್ತಾನಂತ ಬಂದು ನೋಡಾಕಿದ್ದ, ಅವ್ ಬಡ್ಕೊಂಡು ಅಳಾಕತ್ತಿದ್ದು. ಹಾ ಅಂದವ, ಈಗ 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 ನನಗೆ ಸಮಾಧಾನ ಆತು ಅಂದವ. ಯಾವಾಗ ನೀವು ಬಡ್ಕೊಂಡು ಅಳಾಕತ್ತೀರಲ್ಲ ಪುಕ್ಕಟ್ಟ ಸಾವುಕಾರ ಆಗಕತ್ತೀರಿ, ಈಗ ಹೆಂಗಾದ್ರಿ, ಇನ್ನೇನು ಏನೂ ಮಾಡಕ್ ಬರಂಗಿಲ್ಲ ನಿಮಗೆ. ಈ ಓಣ್ಯಾಗ ಅಂದ್ರೆ ನಾನೇ ಒಬ್ಬ ಕಣ್ಣಿದ್ದಾವ, ಅದು ಒಂದು ಕಣ್ಣಿದ್ದಾವ. ಈ ಓಣ್ಯಾಗ ನೀವು ಎಲ್ಲರೂ ಕುರುಡ್ರ, ನೀವು ಹಿಂಗೆ ಗ್ವಾಡಿಗೇನ ಹಾಯುವುದೇನು ಅಂತ ಅವರಿಗೆ ಆಗೂ ತ್ರಾಸು ನೋಡಿ ಇವು ಸಂತೋಷ ಪಡ್ತಿದ್ದಲ್ಲ, ಇದಕ್ಕೆ ಮತ್ಸರ ಅಂತ ಕರೀತಾರು. ಇದಕ್ಕೆ ಹೊಟ್ಟೆ ಕಿಚ್ಚು, ನನಗೆ ಕೇಡು ಆದ್ರೆ ಆಗವಲ್ತಕ್ಕ, ನನಗಿಂತ ಹೆಚ್ಚು ಕೇಡು ಅವರಿಗೆ ಆದ್ರೆ ನನಗೆ ಸಂತೋಷ ಅನ್ನೋ ಗುಣ ಏನೈತಲ್ಲ, ಇದಕ್ಕೆ ಹೊಟ್ಟೆ ಕಿಚ್ಚು ಮತ್ಸರ ಅಂತ ಕರೀತಾರು. ಇದು ಮಾಡಬಾರದ ಕೆಲಸ ಮಾಡಾಕ ಹಚ್ಚತೈತಿ, ಪಾಪ ಮಾಡಾಕ. ಅದಕ್ಕೆ ಸಾಧಕನೇ ನೀ ಏನು ಮಾಡು ಅಂತ ಕೇಳಿದ್ರೆ, ಈ ಮತ್ಸರವನ್ನ ಜಯಿಸು. ಹಂಗಾರ ಈಗ ದಂಡಿಗೆ ಬರು, ಏನು ಹಂಗಾರ ಹ್ಯಾಂಗ ಜಯಿಸಬೇಕು, ಈ ಹೊಟ್ಟೆ ಕಿಚ್ಚ ಹ್ಯಾಂಗ ಜಯಿಸಬೇಕು ಅಂತ ಕೇಳಿದ್ರೆ, ಇದಕ್ಕೆ 2-3 ಮಾರ್ಗದ ಸ್ವಲ್ಪ ಲಕ್ಷ ಕೊಡ್ತೀವಿ. ಬಹಳ ಕಿಮ್ಮತ್ತಿನ ಮಾರ್ಗ. ಒಂದು, ನೀವು ಮೊದಲ ಪಕ್ಕಾ ತಿಳ್ಕೋಬೇಕು. ಏನು ಏನು ತಿಳ್ಕೋಬೇಕಂತಂದ್ರೆ, ಯಾರಿಗಾದರೂ ಸಂಪತ್ತು ಸಿಕ್ಕಿತ್ತು ಅಂತಂದ್ರೆ, ಯಾರಿಗಾದರೂ ಭೋಗ ಭಾಗ್ಯ ಹೊಲ ಮನಿ ಹೆಚ್ಚಿಗೆ ಪ್ರಾಪ್ತಿ ಆಗಿದ್ದು ಅಂತಂದ್ರೆ, ಯಾರರ ಉನ್ನತ ಮಟ್ಟದ ಹುದ್ದೆ ಒಳಗೆ ಇದ್ರು ಅಂತಂದ್ರೆ, ಯಾರರ ಬಹಳ ಪ್ರಭಾವಿ ವ್ಯಕ್ತಿ ಆಗಿ ನಮ್ಮ ಕಣ್ಣು ಮುಂದೆ ನಮ್ಮ ಓಣ್ಯಾಗ ಇರ್ತಿದ್ರು ಅಂತಂದ್ರೆ, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅದಕ್ಕೆ 3 ಕಾರಣ. ಒಂದು, ಅವರಿಗೆ ಅಷ್ಟು ಸುಖ ಸಂತೋಷ ಸಂಪತ್ತು ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ, ಒಂದು ಪ್ರಾರಬ್ಧ ಕರ್ಮ ಕಾರಣ, ಅವರು ಪುಣ್ಯ ಮಾಡ್ಯಾರು ಅದಕ್ಕೆ ಪರಮಾತ್ಮ ಅವನಿಗೆ ಕೊಟ್ಟಾನು ಅಂತ, ಇದು ಒಂದು ಕಾರಣ. ಇದನ್ನೊಂದು ಗಟ್ಟಿಯಂಗೆ ತಿಳಿಬೇಕು ನೀವು. ಬರೀ ಮಂದಿನ ನೋಡಿಕ್ಯಾರಿ ಬೇಡಿದ್ರೆ ಸಿಗಂಗಿಲ್ಲ. ಅದು ಹಿಂದಿನ ಪುಣ್ಯವನು ಇಂದುಂಡುಡಬೇಕು, ಇಂದಿನ ಪುಣ್ಯವನು ಮುಂದುಂಡುಡಬೇಕು. ಬಂಧನವೇಕಿದಕ್ಕೆ ಇಂದು ಧರ ನಾಣಿಯಾಗಿ ಸಂದೇಹವಿಲ್ಲವು ತಿಳಿಕಂಡ್ಯ ಆತ್ಮ. ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗ ದೊರಕುವುದುಂಟೆ ಆತ್ಮ. ಎಷ್ಟು ದೊಡ್ಡ ಮಾತು ಹೇಳ. ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗ ದೊರಕುವುದುಂಟೆ ಆತ್ಮ. ಸುಮ್ಮನೆ ಸಿಗ್ತಾವೇನಪ್ಪ, ಅವ್ರಿಗೆ ಸಿಕ್ಕಾವಲ್ರಿ, ಸಿಕ್ಕಾವು. ಅವ್ರ ಹಿಂದೆ ಪುಣ್ಯ ಮಾಡ್ಯಾರು ಅದಕ್ಕೆ ಅವ್ರಿಗೆ ಸಿಕ್ಕಾವು. ಮತ್ತು ನನಗ್ಯಾಕೆ ಸಿಕ್ಕಿಲ್ಲ, ನೀ ದರಿದ್ರ ಕಂಪನಿ, ನೀ ಪುಣ್ಯಾನ ಮಾಡಿಲ್ಲ ಅದಕ್ಕೆ ಸಿಕ್ಕಿಲ್ಲ ಅಂತ ತಿಳ್ಕೋಪಾಯಪ್ಪ. ಇದು ಕರ್ಮದ ಒಂದು ಭೋಗದ ವ್ಯವಸ್ಥೆ, ಇದನ್ನೊಂದು ತಿಳಿ. ಎರಡನೇದ್ದು ಪುರುಷ ಪ್ರಯತ್ನ ಅಂತಿರ್ತದೆ. ಪುರುಷ ಪ್ರಯತ್ನ,
ಯಾರು ಹುಟ್ಟಿ ಬಂದ ಬಳಿಕ ಪ್ರಯತ್ನವನ್ನು ಮಾಡ್ತಾರಲ್ಲ ಅವರು ಫಲಗಳ ಪ್ರಾಪ್ತಿಯನ್ನು ಮಾಡ್ಕೋತಾರೆ. ಇದು ಸಹಜ ನಿಯಮ. ಇದು ಯಾವ ಖಾಲಿ ಕುಂಡ್ರದ್ದು ಬಿಟ್ಟಿಕ್ಯಾರೆ ಇವತ್ತು ಒಂದು ದಿವಸ ಕೂಲಿಗೆ ಹೋಗಿ ಬನ್ನಿ ಅಂದರೆ ನನಗೊಂದು 500 ರೂಪಾಯಿ ಸಿಗ್ತಾವು ಅಂತ ವಾದ ಅಂತಂದ್ರೆ ಅವೇನು ಹೋಗ್ತಾನಲ್ಲ ಅದು ಪುರುಷ ಪ್ರಯತ್ನ. ಅದು ಇವೇನು ಕೂತಾನಲ್ಲ ಇದು ದರಿದ್ರ ಕಂಪನಿ. ಇದು ಇವು ಹೋಗಿ ದುಡಿದ ತಂದಾನು ಪುರುಷ ಪ್ರಯತ್ನ ಮಾಡ್ಯಾನೋ ಅದಕ್ಕೆ ಅವಂಗೆ 500 ರೂಪಾಯಿ ಸಿಕ್ಕಾವು. ನೀ ಹೋಗಿಲ್ಲ ಅದಕ್ಕೆ ನಿನಗೆ ಸಿಕ್ಕಿಲ್ಲ. ಹಂಗೆ ಅವರು ಪ್ರಯತ್ನ ಮಾಡಿ ಪಡ್ಕೊಂಡಾರು ಅಂತ ತಿಳಿ. ನೀ ಪ್ರಯತ್ನ ಮಾಡಲಾರ್ದನ್ನ ಹಂಗೆ ಕುಂತಿ ಅಂತ ತಿಳಿ. ಇದಕ್ಕೆ ಯಾಕೆ ಹೊಟ್ಟೆ ಕಿಚ್ಚು ಮಾಡ್ತಿ? ಅದು ಅವರು ಅಭ್ಯಾಸ ಮಾಡ್ಯಾರು, ಉನ್ನತ ಮಟ್ಟಕ್ಕೆ ಹೋಗ್ಯಾರು, ವಿದ್ಯಾವಂತರಾಗ್ಯಾರು. ನಾ ಶಾಲೆ ಮಾರಿನ ನೋಡಲಿಲ್ಲ, ಶಾಲೆಗೆ ಹೋದರೂ ನಾ ಕಲೀಲಿಲ್ಲ, ಅದಕ್ಕೆ ನಾ ಹಿಂಗೆ ಅದ ನೀ ಅಂತ ಯಾಕೆ ತಿಳಿಬಾರದು? ಇದಕ್ಕೆ ಯಾರು ಕಾರಣರಲ್ಲ. ಅವ್ರು ಹಂಗದಾರು ಅಂತಂದ್ರೆ ಅವರ ಪ್ರಾರಬ್ಧ ಕರ್ಮ ಕಾರಣ, ಅವ್ರ ಪುರುಷ ಪ್ರಯತ್ನ ಕಾರಣ, ಅವ್ರ ಅಭ್ಯಾಸ ಕಾರಣ. ಇದನ್ನ 3 ಕಾರಣ ತಿಳ್ಕೊ. ಅಸೂಯೆ ಪಡಬೇಡ, ಹಂಗಾರೆ ಏನು ಮಾಡು? ಸಂತೋಷ ಪಡು. ಅವರ ಏಳಿಗೆ ಅವರ ಅಭಿವೃದ್ಧಿಯನ್ನು ನೋಡಿ ಸಂತೋಷ ಪಡು. ನಿನಗೆ ಸುಖ ಆದೀತು, ಹೊಟ್ಟೆ ಕಿಚ್ಚು ಮಾಡಿದ್ರೆ ಏನೂ ಆಗಂಗಿಲ್ಲ. ಮತ್ತೆ ನೀ ಹೆಂಗೆ ಬದುಕಬೇಕು? ದೊರಕಲೇ ನದರೊಳು ಪರಿಣತೆ ದಳೆಯುವುದೇ ಚಂದ ಮಾಮ. ನಮಗೂ ಹೇಳ್ತಾರೆ ನಿಜಗುಂಡ್ರು, ನಿನ್ನ ಕರ್ಮಾನುಸಾರವಾಗಿ, ನಿನ್ನ ಪ್ರಯತ್ನಾನುಸಾರವಾಗಿ, ನಿನ್ನ ಅಭ್ಯಾಸಾನುಸಾರವಾಗಿ ನಿನಗೆಷ್ಟು ಪ್ರಾಪ್ತಿ ಆಕತಿ ಅಷ್ಟರೊಳಗೆ ಸಂತೋಷ ಪಡು. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಂತೋಷ ಪಡು, ನಿನಗೆ ದೊರೆತದ್ರೊಳಗನೇ ಸಂತೋಷ ಪಡು. ಇದಕ್ಕಿಂತಲೂ ಬೇರೆ ಸಾಧನೆ ಇಲ್ಲ. ಮತ್ಸರವನ್ನು ಗೆದಿಲಾಕ ಇದಕ್ಕಿಂತ ಬೇರೆ ಸಾಧನೆ ಇಲ್ಲ. ದೊರೆತದ್ರೊಳಗೆ ಸಂತೋಷ ಹೊಂದುವುದನ್ನು ಕಲಿ. ಇದು ಒಂದು. ಇನ್ನೊಂದು ಕಾರಣ ನಿಮಗೆ ಹೇಳ್ತಾನು, ಇನ್ನೊಬ್ಬರನ್ನ ನೋಡಿ ಮರುಗುವುದ್ರೊಳಗೆ ಏನಾಯ್ತು? ನಿನ್ನ ಜನ್ಮದ ಉದ್ದೇಶ ಏನು? ಎರಡ. ನೀ ಮನುಷ್ಯನಾಗಿ ಹುಟ್ಟಿ ಬಂದದ್ದರ ಉದ್ದೇಶ ಏನು? ಎರಡದಾವು. ಆ ಎರಡರ ಕಡೆ ಲಕ್ಷ್ಯ ಕೊಡು, ಇನ್ನೊಬ್ಬರ ಭೋಗದ ಕಡೆ ಲಕ್ಷ್ಯ ಕೊಡಬೇಡ. ಒಂದನೇ ಕಾರಣ ಏನು ಅಂತ ಕೇಳಿದ್ರೆ, ಒಂದನೇ ಮನುಜ ಕುಲ ಜನನದ ಲಾಭವಾಗುವುದು ಆನು ಆರೆಂದು ತಿಳಿಯುವುದು. ನಿಜಗೊಂಡು ಹೇಳ್ತಾರೆ, ನೀ ಮನುಷ್ಯನಾಗಿ ಹುಟ್ಟಿ ಬಂದಿಯಲ್ಲ, ಎದುರ ಸಲುವಾಗೆ ಹೊಟ್ಟೆ ಕಿಚ್ಚು ಮಾಡೋ ಸಲುವಾಗೆ ಅಲ್ಲ, ನಾ ಯಾರು ಅನ್ನೋದನ್ನು ತಿಳಿಯುವ ಸಲುವಾಗಿ. ಮನುಜ ಕುಲ ಜನನದ ಲಾಭ ಅದು. ಹುಟ್ಟಿ ಬಂದ ಬಳಿಕ ಇದನ್ನು ನೀನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಭಾಳ ದೊಡ್ಡ ಹಾನಿ ಮಾಡ್ಕೊಂಡಂಗೆ ಆಕತಿ. ಅದ್ರ ಕಡೆ ಲಕ್ಷ್ಯ ಕೊಡು, ನಾ ಯಾರು ಅಂತ ಅಧ್ಯಾತ್ಮದ ಕಡೆ ಮುಖ ಮಾಡಿ ತಿಳ್ಕೊ. ಎರಡನೇದ್ದು, ಕೆಡುವ ಶರೀರದ ಸಫಲವಾಗುವುದು ಪರಹಿತ. ಇಂದಿಲ್ಲ ನಾಳೆ ಇದು ಕೆಟ್ಟು ಹೋಗುವುದನ್ನು, ನೀ ಏನಾರ ಮಾಡಿದರೂ ಕೆಟ್ಟು ಹೋಗುವುದನ್ನು, ಮಾಡಲಿಲ್ಲ ಅಂದರೂ ಕೆಟ್ಟು ಹೋಗುವುದನ್ನು, ಕೆಡುವುದನ್ನು ಇದರ ಸ್ವಭಾವತಿ. ಅನ್ನ ಮಾಡಿ ಇಟ್ಟ ಬಳಿಕ ಅದನ್ನು ಯಾರು ಕೆಡಿಸೋದು ಬೇಕಾಗಿಲ್ಲ. ಹೊತ್ತು ಹೋದಂಗೆ ಅನ್ನ ಹ್ಯಾಂಗೆ ತಾನ ಹಳಸ್ತತಿ, ತಾನೇ ಕೆಡ್ತೈತಿಲ್ಲ. ಹಂಗೆ ದಿವಸ ಹೋದಂಗೆ ಇದು ತಾನೇ ಕೆಟ್ಟು ಹೋಗ್ತೈತಿ, ಇದನ್ನು ಕೆಡಿಸೋದು ಬೇಕಾಗಿಲ್ಲ. ಕಾಲ ತಾನಾಗಿ ಕೆಡಿಸ್ತತಿ. ಈ ಶರೀರ ಕೆಟ್ಟು ಹೋಗೋದ್ರೊಳಗೆ ಪರರಿಗೆ ಹಿತ ಮಾಡು. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡಬೇಡ, ಇನ್ನೊಬ್ಬರಿಗೆ ಹಿತ ಮಾಡು. ನಿನಗೆ ಎಷ್ಟು ಸಾಧ್ಯ ಐತಿ ಅಷ್ಟು ಪರೋಪಕಾರ ಮಾಡು, ಪರೋಪಕಾರ ಮಾಡು. ಹುಚ್ಚ, ಇನ್ನೊಬ್ಬರ ಸಂಪತ್ತು ನೋಡಿ ಅಸೂಯೆ ಪಡುವುದ್ರೊಳಗೆ ಪುರುಷಾರ್ಥತಿ. ಇವನು ಮಾಡ್ತಿದ್ರೆ ನಾ ಯಾರು ಅನ್ನೋದನ್ನು ತಿಳ್ಕೊ, ಪರರ ಹಿತ ಮಾಡು. ಇವು ಎರಡು ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ. ನಿನಗೆ ಸೃಷ್ಟಿ ಸಹಿತ ಉಪದೇಶ ಮಾಡ್ತತಿ, ಉಪದೇಶ ಮಾಡ್ತತಿ. ಈಗ ಪೂಜಾ ಮಾಡ್ತಿರ್ತೀರಪ್ಪ, ಪೂಜಾ ಪೂಜಾ ಅಂದ್ರೆ ಏನದು? ಪೂಜಾದೊಳಗೆ ಎಷ್ಟು ಉಪದೇಶ ಐತಿ? ಸುಮ್ಮನೆ ಪೂಜಾ ಮಾಡೋದಪ್ಪ, ಮಾಡೋದು ಗ್ವಾಡಿಗೆ ಮತ್ತು ಚುಚ್ಚೋದು. ಯಾವ ಒಬ್ಬ 6 ತಿಂಗಳು ಮಾಡಿದತ್ತು ಎರಡು ಊದಿನ ಕಡ್ಡಿ ಹ್ಯಾಂಗ ಮಾಡಿದ ತೈನನ ಏನ್ರಿ ಹಸ್ತಿದ ಹೀ ಮಾಡಿ ನಮಸ್ಕಾರ. 6 ತಿಂಗಳು ಯಾಕೆ? 6 ವರ್ಷ ಆಗ್ತೈತೆ ಅದು ಹಂಗೆ ಮಾಡ್ರೆ. ಆ ಊದಿನ ಕಡ್ಡಿ ಏನು ಹೇಳ್ತದೆ ಗೊತ್ತತಿ? ಕೈಯಾಗ ಹಿಡಿದಿರ್ತೀಯಪ್ಪ ನೀ, ಆ ಊದಿನ ಕಡ್ಡಿ ಹೇಳ್ತತಿ ಬರೇ ನನ್ನ ಹಿಂಗೆ ಹಿಂಗೆ ಮಾಡಬೇಡ, ನನ್ನ ಬಗ್ಗೆ ತಿಳ್ಕೊತತಿ. ನಾನು ನನ್ನ ಮೇಯ್ ನಾನು ಸುಟ್ಕೋತನು, ನಿನಗೆ ಸುಗಂಧ ಕೊಡ್ತನು, ಹಂಗೇನಾರ ಮಾಡಿದೇನಪ್ಪ ನೀನು ಅಂತ ಕೇಳ್ತೈತೆ ಅವರು.
ಅದು ಉದಿನ ಕಡ್ಡಿ ತನ್ನ ಮೇ ತಾನ ಸುಟ್ಕೋತೈತಿಲ್ರಿ, ಇದ್ದವ್ರಿಗೆ ಸುಗಂಧ ಕೊಡ್ತೈತಿಲ್ಲ. ಹಂಗೆ ನಮ್ಮನ್ನು ನಾವು ಸುಟ್ಕೊಂಡು ಕಷ್ಟ ಪಡ್ಕೊಂಡು ನಾವು ಇನ್ನೊಬ್ಬರಿಗೆ ಹಿತ ಆಗುವಂಗೆ ನಡ್ಕೋಬೇಕು. ಇದು ಊದಿನ ಕಡ್ಡಿ ಹೇಳ್ತೈತಿ, ದೀಪನು ಹೇಳ್ತೈತಿ. ನೋಡು, ನನ್ನ ಮೇ ನಾ ಸುಟ್ಕೋತನು, ಇನ್ನೊಬ್ಬರಿಗೆ ಬೆಳಕ ಕೊಡ್ತನು. ನೀ ಅಟ್ಟು ಬೆಳಕ ಕೊಟ್ಟದಿ, ಇವರು ಬೆಳಕ ಆರಿಸೇದಿ ಮರಾಯ, ಎಷ್ಟೋ ಮನೆಯಾಗಿನ ದೀಪ ಆರಿಸೇದಿ. ಏನು ಕೆಡುವ ಶರೀರದ ಸಫಲವಾಗುವುದು ಪರಹಿತ. ಹಿಂಗೆ ಪರಹಿತವನ್ನು ಮಾಡಿ ಅಸೂಯೆ ಮತ್ಸರವನ್ನು ಜಯಿಸು. ಪರೋಪಕಾರಾಯ ಫಲಂತಿ ವೃಕ್ಷ, ಈ ಗಿಡ ಹೇಳ್ತದೆ ನೋಡು, ನನ್ನ ನೋಡು, ಮಾವಿನ ಗಿಡ ಹುಂಚಿ ಗಿಡ ಹೇಳ್ತದೆ ನೋಡು, ನನ್ನಲ್ಲಿ ಬೆಳೆದಂಥ ಹಣ್ಣು ನಾ ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡ್ತಾನು. ಬಿಸಿಲಾಗಿ ಯಾರು ಬಂದ್ರೆ ತಂದ್ರೆ ಅವ್ರಿಗೆ ನೆಳ ಕೊಡ್ತಾನು. ಕಡೀಗೆ ನನ್ನ ಕಳೆದ್ರು ಅಂತಂದ್ರೆ ಅವರಿಗೆ ಉರುವಲ್ ಹಾಕ್ತಾನು. ಒಂದಿಟ್ಟು ಚಲೋ ಸುಧಾರಣೆ ಮಾಡ್ಕೊಂಡ್ರೆ ಅಂದ್ರೆ ಅವರಿಗೆ ಛತ್ ಹಾಕ್ತಾನು. ನೋಡು, ನಾನು ಪರೋಪಕಾರಕ್ಕಾಗಿ ಹ್ಯಾಂಗೆ ಬದುಕ್ತೀನಿ ಅಂತ ಗಿಡ ಹೇಳ್ತದೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ, ಆಕಳ ಎಮ್ಮಿ ಹೇಳ್ತಾವ ನೋಡು, ನೀ ಹಾಕಿದ ಕಸ ಮುಸುರು ತಿಂತನು, ನಿನಗೆ ಹಾಲು ಕೊಡ್ತನು. ನೀ ಏನು ಕೊಟ್ಟಿ? ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ವಹಂತಿ ನದ್ಯ, ನದಿ ನೋಡು, ಕೃಷ್ಣಾ ನದಿ ನೋಡು, ಎಲ್ಲಿ ಹುಟ್ಟೈತೋ ಏನೋ, ಹಂಗೆ ಸಮುದ್ರಕ್ಕೆ ಸೇರು ತನಕ ಹರಿತತಿ. ಎಡಕ ಬಲಕ ಇದ್ದವ್ರಿಗೆ ನೀರು ಕೊಡ್ತತಿ, ಹೊಲ ತಣಿಸ್ತತಿ, ನಿಮಗೆ ತೃಷೆ ತಣಿಸ್ತತಿ, ಪರೋಪಕಾರಕ್ಕಾಗಿ ಹರಿತತಿ. ಇವೆಲ್ಲ ವಿಶ್ವ ಪರೋಪಕಾರಕ್ಕಾಗಿ ಅದ. ಅದರಂತೆ ಪರೋಪಕಾರಾರ್ಥಮಿದಂ ಶರೀರಂ, ನಿನ್ನ ಶರೀರನು ಪರೋಪಕಾರಕ್ಕಾಗಿಯೇ ಆತಿ. ನೀನು ಬದುಕು, ಬದುಕವ್ರಿಗೆ ಬದುಕಾಕ ಕೊಡು, ಎಷ್ಟು ಸಾಧ್ಯ ಐತಿ, ಇನ್ನೊಬ್ರಿಗೆ ಹಿತ ಮಾಡು, ಹೊಟ್ಟೆ ಕಿಚ್ಚಿ ಮಾಡಬೇಡ ಅಂತ ಶಾಸ್ತ್ರ ಹೇಳ್ತದೆ. ಹಿಂಗೆ ಮತ್ಸರವನ್ನು ಜಯಿಸು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ಯಾರು ಅನ್ನೋದನ್ನು ತಿಳ್ಕೊ, ಪರಿಹಿತ ಮಾಡುವಂತಾರೆ. ಇದು ಈಗ ನನ್ನ ವಿಷಯದ ಒಂದು ಏನಪ್ಪಾ ಅಂತಂದರೆ ಸಾರಾಂಶ.